ಕೂಡ ನಿಮ್ಮ ವಾರದ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ಈ ದಿನ ವಿಶೇಷವಾಗಿ ಹೊಸ ಪಾರ್ಲಿಮೆಂಟ್ ಭವನದ ಉದ್ಘಾಟನೆಯ ಸಮಯ ಮತ್ತು ಅದರ ಹಿಂದೆ ಇರುವಂತಹ ಜ್ಯೋತಿಷ್ಯದ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೀವಿ ಈ ದಿನ ನಿಮಗೆ ಬಹಳ ಮುಖ್ಯವಾದಂತಹ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಕ್ಕೆ ನಾನು ಬಂದಿದ್ದೇನೆ ನಿಮ್ಮ ಪ್ರೀತಿಯ ಜಿ ಕನ್ನಡ ವಾರ್ತಾ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಂ ಗಣಪತಯೇ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮೊದಲನೇದಾಗಿ ಗುರುವಿನ ಸ್ಮರಣೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಮೊದಲನೇದಾಗಿ ಭಾರತೀಕರುಪಾತ್ರಂ ಭಾರತೀಪದಭೂಷಣ ಭಾರತೀಪದಾರೂಢಂ ಸಂಪನ್ನಂ ವಿಧ್ಯಾನಯಸಂಪೀತರಾಗ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞ ವಿಧುಶೇಖರ ಭಾರತಿ ಸದ್ಗುರು ಚೆರಣ ಸಾಷ್ಟಾಂಗ ಪ್ರಣಾಮ ಸಮರ್ಪಯಾಮಿ ಗುರುಗಳ ಆಶೀರ್ವಾದವನ್ನು ಪಡೆದು ಇವತ್ತಿನ ಅಂದರೆ ಪಂಚಾಂಗವನ್ನು ನೋಡೋಣ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೌತುಕ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ ಅಂತ ನಮಗೆ ಒಂದು ಜವಾಬ್ದಾರಿನೂ ಕೂಡ ಇರುತ್ತೆ ನಿಮಗಳಿಗೆ ಒಂದಷ್ಟು ಹೊಸ ಹೊಸ ವಿಚಾರಗಳನ್ನು ಹೇಳಬೇಕು ಹೊಸ ಹೊಸ ವಿಚಾರಗಳನ್ನು ನಿಮಗೆ ತಿಳಿಸೋ ಒಂದು ಉದ್ದೇಶದಿಂದ ನಾವು ಕೂಡ ಒಂದಷ್ಟು ಅಧ್ಯಯನ ಮಾಡ್ಕೊಂಡು ಬರ್ತೀವಿ ಇನ್ನು ದ್ವಾದಶ ರಾಶಿಗಳ ಬಗ್ಗೆ ನೋಡ್ಬಿಡೋಣ ಸುಲಭವಾಗಿ ಏನಪ್ಪಾ ಅಂತಂದರೆ ದ್ವಾದಶ ರಾಶಿ ಅಂತಂದರೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಒಂದೇ ಒಂದು ಎಚ್ಚರಿಕೆ ಏನು ಅಂತಂದರೆ ಗುರುಚಾಂಡಾಲ ಯೋಗ ನಡೀತಾ ಇರೋದ್ರಿಂದ ಜೊತೆಗೆ ನಿಮಗೆ ಹನ್ನೊಂದೇ ಮನೆಯಲ್ಲಿ ಶನಿಯೂ ಇರೋದರಿಂದ ಟೈಮು ನಿಮಗೆ ಫಿಫ್ಟಿ ಫಿಫ್ಟಿ ಯಾವಾಗಲೂ ಕೂಡ ಅಷ್ಟೇ ಟೈಮು ಒಳ್ಳೆಯದು ಕೆಟ್ಟದ್ದು ನಿಂತಿರುವಂಥದ್ದು ನೀವು ಮಾಡುವಂಥ ಕರ್ಮದಿಂದ ನಿಮ್ಮ ಕರ್ಮದಲ್ಲಿ ಅದರಲ್ಲೂ ವಿದ್ಯಾರ್ಥಿಗಳು ಯಾರು ಇದ್ದರೆ ಮನಸ್ಸು ಚಂಚಲ ಆಗುವಂಥದ್ದು ಅಥವಾ ಸಬ್ಜೆಕ್ಟಲ್ಲಿ ಫೇಲ್ ಆಗುವಂಥದ್ದು ಸಹಜ ಆದರೆ ಅದನ್ನು ನೇರವಾಗಿ ಒಪ್ಕೊಂಡು ಮನೆಯಲ್ಲಿರೋರ ಜೊತೆ ಒಂದು ಎಂತಾರೆ ಸಹಜವಾಗಿ ಮತ್ತು ಔಚಿತ್ಯಪೂರ್ಣ ಅನ್ನೋದಕ್ಕಿಂತ ಪೊಲೈಟ್ಲಿ ಅಂತ ಕರೀತಾರೆ ಅಂದರೆ ನಯವಾಗಿ ವಿನಯವಾಗಿ ಮಾತಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಒಂದು ವೇಳೆ ಫೇಲ್ ಆದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹೌದು ನಾನು ಈಗ ಸೋತಿದ್ದೇನೆ ಅಥವಾ ನಾನು ನನಗೆ ಈಗ ಪಾಸಾಗೋಕ್ಕಾಗಿಲ್ಲ ನಾನು ಮತ್ತೆ ಸಪ್ಲಿಮೆಂಟಲ್ಲಿ ಕ್ಲಿಯರ್ ಮಾಡ್ಕೊಳ್ತೀನಿ ಅಂತ ಯಾಕೆ ಅಂದರೆ ಫೇಲ್ ಆಗೋ ಅವಕಾಶ ಇರುತ್ತೆ ಫೇಲ್ ಆಗಲೇಬೇಕು ಅಂತೇನಿಲ್ಲ ಯಾಕೆ ಮನಸ್ಸು ಚಂಚಲ ಆಗಿರ್ಬೋದು ಅಥವಾ ಉತ್ತರ ಒಳಿಲ್ಲದೇ ಇರ್ಬೋದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಮತ್ತು ಕೆಲಸ ಯಾರೋ ಒಬ್ಬರು ಅಪಾಯಿಂಟ್ಮೆಂಟು ಅಥವಾ ಯಾರೋ ಒಬ್ರು ಇಂಟರ್ವ್ಯೂಗೆ ಹೋಗೋರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಇಷ್ಟ ಮಿತ್ರರು ವರ್ಗದವರು ಜೊತೆಗೆ ನಿಮ್ಮ ತಂದೆ ತಾಯಿ ನಿಮ್ಮ ಒಂದು ವಿಶ್ವಾಸಕ್ಕೆ ತೊಗೊಂಡು ಅವ್ರಿಗೆ ಪೊಲೈಟಾಗಿ ಕನ್ವೆ ಮಾಡಿ ಈ ರೀತಿ ಈ ಸಲ ಆಗಲಿಲ್ಲ ಮತ್ತೊಂದು ಪ್ರಯತ್ನದಲ್ಲಿ ನಾನು ಮಾಡ್ತೀನಿ ಅಂತ ಒಂದು ಎರಡನೇದು ನಿಮ್ಮ ಮನಸ್ಸಿನ ಒಂದು ಮನೋವೇಗ ಸ್ವಲ್ಪ ವಿಚಲಿತವಾಗಿ ಮತ್ತು ಅದು ಯಾವ ಸ್ಪೀಡಲ್ಲಿ ಹೋಗ್ತಾಯಿದ್ರೆ ಆ ಸ್ಪೀಡಲ್ಲಿಗೆ ಹೋಗೋಕ್ಕಾಗಲ್ಲ ಇದು ಮೇಷರಾಶಿಯವರಿಗೆ ಎಚ್ಚರಿಕೆಯ ಸಮಯ ಇನ್ನು ವೃಷಭ ವೃಷಭರಾಶಿಯವರಿಗೆ ಲಗ್ನದಲ್ಲೇ ರವಿ ಇರೋದ್ರಿಂದ ಸ್ವಲ್ಪ ಸಂಬಂಧಗಳಲ್ಲಿ ಒಂಚೂರು ಬೀರೋಕಾಗಿರ್ಬೋದು ಸ್ನೇಹಿತರು ದೂರ ಆಗುವಂಥದ್ದು ಬಂಧು ಮಿತ್ರರಿಂದ ಸ್ವಲ್ಪ ಒಂದು ಯಾರ ಜೊತೆ ಒಡನಾಟ ಆಯಿತು ಅವರೇ ನಿಮ್ಮ ಶತ್ರುಗಳ ಥರ ಕಾ ಕಾಡುವಂಥದ್ದಾಗಿರ್ಬೋದು ಅಥವಾ ಅಕ್ಕಪಕ್ಕದವ್ರ ಜೊತೆ ಜಗಳ ಜಗಳಾಗೋಗೋದಾಗಿರ್ಬೋದು ನಿಮ್ಮ ಮೇಲೆ ಇಲ್ಲ ಸಲದ ಆರೋಪ ಬಂದು ನೀವು ಜೈಲಿಗೂ ಹೋಗುವಂಥ ಅಂದರೆ ಜೈಲಿಗೆ ಹೋಗಲೇಬೇಕು ಅಂತಲ್ಲ ಸ್ವಲ್ಪ ಆ ರೀತಿಯಾದಂಥ ಸಂದರ್ಭಗಳು ಬರಬಹುದು ಅದಕ್ಕೆ ಎಚ್ಚರಿಕೆಯಿಂದ ಇರಿ ಯಾಕೆ ಅಂದರೆ ನಿಮ್ಮ ಮೇಲೆ ಎನ್ಕ್ವೈರಿಗಳಾಗ್ಬೋದು ಯಾರೋ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ಅಥವಾ ನಿಮಗೆ ಹಳೆಯ ದ್ವೇಷ ಈಗ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂದಂಗೆ ಎಲ್ಲೋ ಯಾರಿಗೋ ತೊಂದರೆ ಮಾಡಿರ್ತೀರ ಈಗ ನಿಮಗೆ ಆ ಸಮಸ್ಯೆಗಳು ಈ ಸಂದರ್ಭದಲ್ಲೇ ಯಾಕೆ ಬಂತು ಅಂತ ನಿಮಗೆ ಆಶ್ಚರ್ಯ ಪಡೋ ರೀತಿನಲ್ಲಿ ಸಮಸ್ಯೆಗಳು ಬರ್ಬೋದು ಜೊತೆಗೆ ನಿಮ್ಮ ಮಾತಿನಿಂದ ಜನರನ್ನು ಇಂಪ್ರೆಸ್ ಮಾಡೋ ಅವಕಾಶವೂ ಇದೆ ಸಕಾರಾತ್ಮಕವಾಗಿ ಏನಾದರೂ ನೀವು ನಿಮ್ಮ ಮಾತುಗಳನ್ನು ಉಪಯೋಗಿಸ್ಕೊಂಡ್ರೆ ಮಾತಿನ ಮೂಲಕ ಕೆಲಸಗಳನ್ನು ಮತ್ತು ಶತ್ರುಗಳನ್ನು ಮಿತ್ರಗಳನ್ನು ಮಾಡ್ಕೊಳ್ಳುವಂಥ ಅವಕಾಶ ಇರುತ್ತೆ ಅದರ ಕಡೆ ಗಮನ ಕೊಡಿ ಜೊತೆಗೆ ಅಣ್ಣ ತಮ್ಮಂದರಿಗೆ ಸ್ವಲ್ಪ ಅವರ ಬಗ್ಗೆ ಒಂದು ಕೆ ಏನಂತಾರೆ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಅಹಿತಕರವಾದಂತಹ ಮಾಹಿತಿ ನಿಮಗೆ ಬರಬಹುದು ಇದು ವೃಷಭ ರಾಶಿ ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿ ಅವ್ರಿಗೆ ಏನಪ್ಪಾ ಅಂತಂದರೆ ಒಂದು ರೀತಿಯಲ್ಲಿ ಪಾಸಿಟಿವ್ ಟೈಮ್ ಯಾವ ರೀತಿ ಅಂತಂದರೆ ಈಗ ನೀವು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋವಂಥದ್ದು ಅಂದರೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಟೈಮ್ ಸಾಧ್ಯವಾದರೆ ಮಾರ್ಗದರ್ಶನ ತಗೊಂಡು ನೀವು ಸ್ವಲ್ಪ ರಿಜಿನೋವೇಷನ್ ಮಾಡ್ಕೊಳ್ಳಿ ಅಂದರೆ ಹೆಲ್ತನ್ನ ಹೆಲ್ತ್ ಮೆಂಟಲ್ ಹೆಲ್ತನ್ನ ರೀಜಿನೊವೇಷನ್ ಮಾಡ್ಕೊಳ್ಳೋವಂಥ ಸಮಯ ಹಾಗಾಗಿ ಉತ್ತಮವಾದ ವೈದ್ಯರು ಮತ್ತು ಚಿಕಿತ್ಸಾ ಕೊಡುವಂಥ ಯಾರು ಥೆರಪಿಸ್ಟ್ ಇರ್ತಾರೆ ಅವ್ರ ಮೂಲಕ ನಿಮ್ಮನ್ನು ನೀವು ದೇಹ ದೇಹ ಮತ್ತು ಮನಸ್ಸನ್ನು ರಿಜಿರ್ವೇಟ್ ಮಾಡಿಕೊಂಡು ಹೊಸ ಹೊಸ ಅವಕಾಶಗಳಿಗೆ ಮತ್ತೆ ನೀವು ಪ್ರಯತ್ನ ಮಾಡ್ಬೋದು ಎಲ್ಲೋ ಒಂದು ಕಡೆ ನೀವು ಗಮನಿಸಬೇಕಾಗಿರೋಂಥದ್ದು ಏನು ಅಂದರೆ ಒಂಥರ ಖಿನ್ನತೆ ನಿಮಗೆ ಕಾಡ್ತಾ ಇತ್ತು ಆ ಖಿನ್ನತೆ ದೂರ ಆಗುತ್ತೆ ಖಿನ್ನತೆ ಅಂತಂದರೆ ಏನೋ ಒಂದು ಮಾಡೋಕ್ಕೆ ಹೋಗಿದೆ ಅದು ಸಾಧನೆ ಆಗಲಿಲ್ವಲ್ಲ ಅಂತ ಒಂದು ದುಃಖ ನಿಮ್ಮನ್ನು ಕಾಡ್ತಿರ್ಬೋದು ಅದು ದೂರ ಆಗಬೇಕು ದೂರ ಆಗುತ್ತೆ ಜೊತೆಗೇನಪ್ಪ ಅಂತಂದರೆ ನೀವು ಏನು ಒಂದು ಪ್ರಯತ್ನ ಮಾಡಿದರೂ ಅದಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತವಾದ ಫಲ ಸಿಗುವಂಥದ್ದಿದೆ ಹಾಗಾಗಿ ಹತಾಶರಾಗಬೇಡಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮಗೆ ಒಳ್ಳೆಯ ದಿನಗಳು ಬರುತ್ತೆ ಮುಂದೆ ಬಹಳ ಮುಖ್ಯವಾಗಿ ನೀವು ಮೌನವಾಗಿದ್ದಷ್ಟು ಒಳ್ಳೆಯದು ಮಿಥುನ್ ರಾಶಿಯವ್ರು ಯಾಕೆ ಅಂತಂದರೆ ಮಾತಾಡೋಕಲ್ಲ ಹೋಗಬೇಡಿ ಸಮಯ ಅಷ್ಟು ಅನುಕೂಲವಾಗಿಲ್ಲ ಮೌನವಾಗಿದ್ದು ಪ್ರಿಪ್ರೇಷನ್ ಪ್ಲ್ಯಾನ್ ಎರಡೂ ಬೇಕು ನೀವೇನು ಮಾಡ್ತೀರಾ ವಿಥೌಟ್ ಪ್ರಿಪ್ರೇಷನ್ ಪ್ಲ್ಯಾನ್ ಮಾಡೋಕ್ಕೋ ಪ್ಲ್ಯಾನ್ ಆ್ಯಂಡ್ ಪ್ರಿಪ್ರೇಷನ್ ಎರಡೂ ಇರಬೇಕು ಅದರ ಕಡೆ ನೀವು ಸೈಲೆಂಟಾಗಿ ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಶಸ್ಸು ನಿಮಗೆ ಯಾವುದನ್ನು ಸಾಧನೆ ಮಾಡೋಕ್ಕಾಗಲ್ಲ ಎಲ್ಲರೂ ಹೇಳ್ತಾರೋ ಅದನ್ನು ಸಾಧ್ಯ ಮಾಡೋ ಅವಕಾಶ ಇರುತ್ತೆ ನೆಕ್ಸ್ಟ್ ಮುಂದಿನ ರಾಶಿ ನೋಡೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ನೀರಿನಿಂದ ಸಮಸ್ಯೆಗಳು ಬರಬಹುದು ಜೊತೆಗೆ ಜ್ವರ ಬರಬಹುದು ಅಥವಾ ನೀರಿನ ಇನ್ಫೆಕ್ಷನ್ಗಳಾಗ್ಬೋದು ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಜೊತೆಗೆ ಹೇಳಿಕೊಳ್ಳಲು ಸಾಧ್ಯವಾಗದ ಸಮಸ್ಯೆಗಳು ಅಂದರೆ ಮೋರ್ ಆಫ್ ಎಮೋಷ್ನಲ್ ಪ್ರಾಬ್ಲಮ್ ನಿಮ್ಮಗಳನ್ನು ನಿಮ್ಮನ್ನು ಕಾಡಬಹುದು ಅದಕ್ಕೆ ನೀವು ಸೂಕ್ತವಾಗಿ ತಯಾರಾಗಿರಬೇಕು ಯಾಕಂದರೆ ಸಮಸ್ಯೆ ಬರುತ್ತೆ ಅಂತ ಗೊತ್ತಾದಾಗ ಓ ಸಮಸ್ಯೆನಾ ಇದಕ್ಕೇನಾರು ಒಂದು ಪರಿಹಾರ ಮಾಡ್ಕೋಬೇಕಂತ ನಾವು ತಯಾರಾಗಬೇಕೇ ಹೊರತು ಹತಾಶರಾಗಿ ದುಡುಕಿ ನಿರ್ಧಾರಗಳನ್ನು ತಗೊಳ್ಬಾರ್ದು ಯಾಕೆಂದರೆ ಜೀವನದಲ್ಲಿ ಕಷ್ಟ ಸುಖ ಎರಡೂ ಕೂಡ ಹೇಗೆ ಹಗಲು ರಾತ್ರಿ ಇರುತ್ತೋ ಜೀವನದಲ್ಲಿ ಯಾರಿಗೂ ಕೂಡ ತುಂಬ ಸುಖ ಇರುತ್ತೆ ಲೈಫ್ ಪೂರ್ತಿ ಅಥವಾ ತುಂಬ ದುಃಖದಲ್ಲೇ ಇರ್ತಾರೆ ಅಂತಲ್ಲ ಗ್ರಹಗತಿಗಳು ಏನು ತೋರಿಸುತ್ತೆ ಅಂದರೆ ಈಗ ಸದ್ಯಕ್ಕೆ ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚನಾಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಇದಕ್ಕೆ ಲಾಭಗಳ ವಿಚಾರದಲ್ಲಿ ಅಂದರೆ ನಿಮಗೆ ಯಾರಿಂದ ಲಾಭ ಬರಬೇಕು ಅಂತಿರುತ್ತೋ ಅಥವಾ ಏನಾದರೂ ಒಂದಷ್ಟು ಒಳ್ಳೆಯದಾಗಬೇಕು ಅಂತಿರುತ್ತೋ ಅಲ್ಲಿ ಸ್ವಲ್ಪ ನೆನೆಸಿದಷ್ಟು ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಮಗೆ ಸಿಗದಿರ ಇರಬಹುದು ಸ್ವಲ್ಪ ಹೆಲ್ತ್ ಕಡೆ ಅದರಲ್ಲೂ ಮೆಂಟಲ್ ಹೆಲ್ತ್ ಬಗ್ಗೆ ಹೆಚ್ಚು ಗಮನ ಕೊಡಿ ಇನ್ನು ಕರ ಸಿಂಹರಾಶಿಯವರು ಸಿಂಹರಾಶಿಯವ್ರಿಗೆ ಏನಪ್ಪ ಅಂತಂದರೆ ಯಾರ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡಿದ್ದೀರೋ ಅಥವಾ ಮುಂದೆ ತೊಗೊಳ್ಳೋರು ಇದ್ದರೋ ಅವ್ರಿಗೆಲ್ಲ ಒಳ್ಳೆ ಟೈಮು ಮತ್ತು ಯಾರ್ಯಾರು ಸರ್ಕಾರಿ ನೌಕರಿ ಮತ್ತು ಯಾರ್ಯಾರು ಎಜುಕೇಷನ್ ಫೀಲ್ಡು ಅಥವಾ ಎಜುಕೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತಿದ್ದರೋ ಅವರಿಗೆಲ್ಲ ಭಾಳ ಒಳ್ಳೆ ಕಾಲ ಹಾಗಾಗಿ ನೀವು ಅದ್ರ ಬಗ್ಗೆ ಗಮನ ಕೊಡ್ಬೋದು ಆದಷ್ಟು ಒಡ ಹುಟ್ಟಿದವರು ಮತ್ತು ಯಾರ್ಯಾರು ಫ್ಯಾಮಿಲಿ ಫ್ರೆಂಡ್ಸು ಅವ್ರ ಜೊತೆ ಸ್ವಲ್ಪ ಯಾವುದೇ ರೀತಿಯಲ್ಲಿ ಕಿರಿಕ್ ಮಾಡ್ಕೊಳ್ಕೋಬೇಡಿ ಯಾಕೆ ಅಂತಂದರೆ ಸಣ್ಣ ಪುಟ್ಟ ಕಿರಿಕ್ಗಳು ಕೂಡ ಸಣ್ಣ ಪುಟ್ಟ ಮಾತುಗಳು ಕೂಡ ದೊಡ್ಡದಾಗಿ ನಿಮ್ಮನ್ನು ಅವರು ನಿರ್ಲಕ್ಷಿಸುವಂಥ ಅವಕಾಶ ಇರುತ್ತೆ ಹಾಗಾಗಿ ಗೌರವಿಸಬೇಕು ಆದರೆ ಅವರನ್ನು ಮಾತನ್ನು ತುಂಬ ಹಗುರವಾಗಿ ಹೋಗ್ಬಾರ್ದು ಗೌರವಿಸಿ ಅವರನ್ನು ಯಾವಾಗಲೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯದಿದೆ ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವ್ರಿಗೆ ಏನು ಅಂತಂದರೆ ಅನಿರೀಕ್ಷಿತವಾಗಿ ಸಣ್ಣ ಪುಟ್ಟ ಒಂದು ಟ್ರಾವೆಲ್ ಮಾಡುವಂಥ ಅವಕಾಶ ಸಿಗ್ಬೋದು ಜೊತೆಗೆ ಒಳ್ಳೆ ಔತಣಕೂಟಗಳಿಗೆ ಹೋಗುವಂಥ ಅವಕಾಶ ಸಿಗ್ಬೋದು ಜೊತೆಗೆ ಸ್ವಲ್ಪ ಹಣದಲ್ಲಿ ಹೆಚ್ಚು ಕಮ್ಮಿ ಅಂದರೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅದನ್ನು ನೀವು ತೂಗಿಸ್ಕೊಂಡು ಹೋಗಬೇಕು ಒಂದೇ ಒಂದು ಸ್ಪೆಷಲ್ ಪಾಯಿಂಟ್ ಏನು ಅಂತಂದರೆ ನೀವು ಸೈಲೆಂಟಾಗಿ ಟ್ಯಾಲೆಂಟ್ ತೋರಿಸುವಂಥ ಅವಕಾಶ ಆದಷ್ಟು ಪಬ್ಲಿಸಿಟಿಗೋಸ್ಕರ ಹೋಗಬೇಡಿ ಯಾಕೆಂದರೆ ಇತಿಹಾಸದಲ್ಲಿ ನೋಡಿದರೆ ಯಾರು ಪಬ್ಲಿಸಿಟಿ ಅಂತ ಹೋಗ್ತಾರೋ ಪಾಪ್ಯುಲಿರಿಟಿ ಅಂತ ಹೋಗ್ತಾರೋ ಅವರು ದೇವಸ್ಥಾನಕ್ಕೆ ಹತ್ರ ಆಗ್ಬೋದು ಆದರೆ ದೇವ್ರಿಗೆ ಹತ್ರ ಆಗಲ್ಲ ಆದರೆ ಯಾರು ಪಾರಮಾರ್ಥಿಕತೆಗಾಗಿ ಯಾರು ತನ್ನವರಿಗಾಗಿ ಮತ್ತು ಯಾರಿಗೆ ಯಾರು ಡಿಸರ್ವಿಂಗ್ ಪೀಪಲ್ ಅವ್ರಿಗೋಸ್ಕರ ನೀವು ಕೆಲಸ ಮಾಡಿದ್ರೆ ನೀವು ಬರೀ ದೇವಸ್ಥಾನಕ್ಕಷ್ಟೇ ಅಲ್ಲ ದೇವಸ್ಥಾನದಲ್ಲಿ ದೇವ್ರಿಗೂ ಕೂಡ ಹತ್ತಿರ ಆಗ್ತೀರ ನಿಮ್ಮ ಕರ್ಮಯೋಗದ ಮೂಲಕ ನೀವು ಉತ್ತಮವಾದಂತಹ ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸುವಂಥ ಸಮಯ ಹಾಗಾಗಿ ಯಾವುದೇ ಕಾಂಟ್ರವರ್ಸಿ ಕೆಲಸಕ್ಕೂ ಕೈ ಹಾಕಬೇಡಿ ಮತ್ತು ಆದಷ್ಟು ಜನರಿಂದ ದೂರ ಇರೋದು ಭಾಳ ಒಳ್ಳೆಯದು ನೀವಾಯಿತು ನಿಮ್ಮ ವ್ಯಾಪ್ತಿ ಚಿಕ್ಕದಿದ್ದಷ್ಟು ಪ್ರಾಪ್ತಿ ದೊಡ್ಡದು ಇನ್ನು ಮುಂದಿನ ರಾಶಿ ತುಲಾ ರಾಶಿ ತುಲ ರಾಶಿ ಪಾಪ ಏನು ಮಾಡೋಕ್ಕಾಗಲ್ಲ ಈ ಕಡೆ ರಾಹು ಪ್ರಭಾವ ಈ ಕಡೆ ಕೇತು ಪ್ರಭಾವ ಆ ಕಡೆ ಶನಿ ಬೇರೆ ಪಂಚಮದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಇಡೀ ಜೀವನನೇ ಅಯೋಮಯ ಆಗಿರುತ್ತೆ ಹತ್ತಿರದವರೆಲ್ಲ ದೂರ ಆಗಿಬಿಟ್ಟಿರ್ತಾರೆ ಎಲ್ಲೋ ದೂರದಲ್ಲಿ ವಾಸ ಮಾಡಬೇಕಾಗುತ್ತೆ ದೂರ ಹೋಗ್ಬಿಟ್ರೆ ಸಾಕಪ್ಪ ಮನೆಯಿಂದ ಹೊರಗಡೆ ಹೋದರೆ ಸಾಕು ಅಂತ ಮನಸ್ಸಿಗೆ ಬರಬಹುದು ತಪ್ಪಲ್ಲ ಮನೆಯಿಂದ ಹೊರಗಡೆ ಬನ್ನಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಮತ್ತು ವಾಪಸ್ಸು ನಿಮ್ಮ ಮನೆಗೆ ಬನ್ನಿ ಯಾಕೆ ಅಂತಂದರೆ ಮನೆಯನ್ನು ಅಥವಾ ಫ್ಯಾಮಿಲಿನ ಓವರ್ ಕಮ್ ಮಾಡಿ ಅಥವಾ ಅವ್ರನ್ನ ದೂರ ಮಾಡಿಕೊಂಡು ಯಾವುದೇ ರೀತಿಯಲ್ಲೂ ನಾವು ಸಾಧನೆ ಮಾಡುವಂಥದ್ದು ಅವಕಾಶ ಬೇಡ ಹಾಗಾಗಿ ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕು ಏನೇ ಬಿಟ್ಟರೂ ಕೂಡ ಮನೆ ಮತ್ತು ಫ್ಯಾಮಿಲಿನ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅನ್ನೋದು ನಿಮಗೆ ಕೊಡ್ತಾ ಇರುವಂಥ ಒಂದು ಸಣ್ಣ ಸಜೆಷನ್ ಯಾಕೆಂದರೆ ಅಡ್ವೈಸ್ ಮಾಡೋಷ್ಟು ದೊಡ್ಡವರಲ್ಲ ಯಾರಿಗೂ ಕೂಡ ಅಡ್ವೈಸ್ ಮಾಡುವಂಥ ಕಾಲ ಅಲ್ಲ ಈಗ ಕಾಲ ಬದಲಾಗಿದೆ ಎಲ್ಲರೂ ಬುದ್ಧಿವಂತರೇ ಆದರೆ ಆ ಬುದ್ಧಿವಂತಿಕ ಎಲ್ಲಿ ಯಾವಾಗ ಹೇಗೆ ನಾವು ಪ್ರಯೋಗ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸೂಕ್ತವಾದ ರೀತಿಯಿಂದ ಬರೀ ಪುಸ್ತಕ ಜ್ಞಾನ ಅಷ್ಟೇ ಅಲ್ಲ ಅನುಭವ ಇರೋರ ಮೂಲಕ ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಈ ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ತಮಗೊಂದು ಸಣ್ಣ ಒಂದು ಸೂಕ್ಷ್ಮ ವಿಚಾರ ಏನಂತಂದರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಅಂತಾರೆ ಅಂದರೆ ಭಗವಂತ ಕೊಟ್ಟಿರೋ ಈ ಶರೀರ ಧರ್ಮ ಸಾಧನೆಗಾಗಿ ಅಂದರೆ ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅಂತಾರೆ ಅದರಲ್ಲಿ ಜ್ಯೋತಿಷ್ಯದ ಒಂದು ಭಾಗ ಏನಪ್ಪ ಅಂತಂದರೆ ನಾವು ಜ್ಯೋತಿಷ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ದೇಹ ಮತ್ತು ನಮ್ಮ ಮನಸ್ಸಿನ ಮೇಲೆ ಆಗುವ ಪ್ರಭಾವವನ್ನು ತಿಳ್ಕೊಂಡು ನಾವು ಆರೋಗ್ಯವಾಗಿರಬೇಕು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ನಾವು ಎಮೋಷನಲ್ ಇಂಟೆಲಿಜೆನ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಜ್ಯೋತಿಷ ಬಹಳ ಅನುಕೂಲ ಮಾಡುತ್ತೆ ಈ ಒಂದು ಮಾಹಿತಿಯನ್ನು ನಿಮ್ಮ ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ವಿವೇಚನೆಗೆ ಮತ್ತು ಗುರುಗಳ ಅನುಗ್ರಹ ಮತ್ತು ದೈವಾನುಗ್ರಹದ ಆಧಾರದ ಮೇಲೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅನ್ನೋದರಿಂದ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಏನು ಈ ವೇದಾಂಗಗಳಲ್ಲಿ ಜ್ಯೋತಿಷ್ಯ ಕೂಡ ಒಂದು ವೇದಾಂಗದಲ್ಲಿ ಅಂದರೆ ಸ್ಮೃತಿ ಅಂತ ಬರುತ್ತೆ ಅಂದರೆ ಮೊದಲನೇದಾಗಿ ಶ್ರುತಿ ಸ್ಮೃತಿ ಪುರಾಣ ಅಂತ ಬರುತ್ತೆ ಸ್ಮೃತಿ ಆ ಸ್ಮೃತಿ ಜೊತೆಗೆ ಶು ಸೂತ್ರಗಳು ಅಂತ ಬರುತ್ತೆ ರಾಮಾಯಣ ಮಹಾಭಾರತ ಮನುಸ್ಮೃತಿ ಪುರಾಣಗಳು ಇದೆಲ್ಲ ಬರುತ್ತೆ ಜೊತೆಗೆ ಉಪವೇದ ವೇದಾಂಗ ಮತ್ತು ವೇದ ಉಪಾಂಗ ಅಂತ ಅಂದರೆ ಷಡ್ ದರ್ಶನಗಳು ಅಂತ ಬರುತ್ತೆ ನಾನಿವತ್ತು ನಿಮ್ಮ ಗಮನ ಹರಿಸ್ತಿರುವಂಥದ್ದು ಅಂದರೆ ನಿಮ್ಮ ಗಮನವನ್ನು ಕೇಂದ್ರಕರಿಸ್ತಿರೋವಂಥದ್ದು ಈ ವೇದಾಂಗದಲ್ಲಿ ಐದನೇ ಅಂಶ ಜ್ಯೋತಿಷ್ಯ ಅಂದರೆ ಶಿಕ್ಷಾ ಕಲ್ಪ ವ್ಯಾಕರಣ ಛಂದಸ್ಸು ಜ್ಯೋತಿಷ್ಯ ಮತ್ತು ನಿರುಕ್ತಿ ವೇದಿಕ್ ಅಂದರೆ ಇದನ್ನು ಆರು ರೀತಿಯಾದ ವೇದಾಂಗಗಳು ಅಂತ ಕರೀತಾರೆ ಅದರಲ್ಲಿ ಜ್ಯೋತಿಷ್ಯ ಕೂಡ ಒಂದು ಜ್ಯೋತಿಷ್ಯ ಯಾವುದೇ ಆಧಾರದ ಮೇಲೆ ನಿಂತಿದೆ ಅಂತಂದರೆ ಮೊದಲನೇದಾಗಿ ಕರ್ಮ ಸಿದ್ಧಾಂತ ನಾವು ಮಾಡುವ ಕೆಲಸ ಯಾವ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಜೊತೆಗೆ ಯಾರಿಗಾಗಿ ಮಾಡ್ತಾಯಿದ್ದೀವಿ ಮತ್ತು ಯಾವ ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿರೋಂಥ ಒಂದು ಸಂಕಲ್ಪ ಏನು ಮತ್ತು ಯಾವ ಸಂದರ್ಭದಲ್ಲಿ ಅದನ್ನು ನಾವು ಅದನ್ನು ವ್ಯಕ್ತಪಡಿಸ್ತಿದ್ದೀವಿ ಅದು ಬಹಳ ಮುಖ್ಯವಾಗುತ್ತೆ ಯಾಕೆ ಅಂತಂದರೆ ನಾವುಗಳು ಗ್ರಹಗತಿಗಳನ್ನು ನೋಡಿ ಫಲ ಹೇಳಿದ್ರೂ ಕೂಡ ಆ ಫಲ ನಿಮಗೆ ಸಿಗಬೇಕು ಅನ್ನೋದಾದರೆ ಬಹಳಷ್ಟು ಸೂಕ್ಷ್ಮ ವಿಚಾರಗಳನ್ನು ನಾವು ಗಮನಿಸಬೇಕಾಗತ್ತೆ ಉದಾಹರಣೆಗೆ ಇಪ್ಪತ್ತೆಂಟನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಡೀ ವಿಶ್ವ ಒಂದು ವಿಚಾರಕ್ಕೆ ಗಮನ ಹರಿಸಿದೆ ಯಾವುದಪ್ಪ ಅಂತಂದರೆ ಭಾರತ ದೇಶದಲ್ಲಿರುವಂಥ ಹೊಸ ಪಾರ್ಲಿಮೆಂಟ್ ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅಂತ ನಿಜ ಲೋಕಾರ್ಪಣೆಗೋಸ್ಕರ ತುಂಬ ಜನ ಅದನ್ನು ಖುಷಿಯಿಂದ ಹಬ್ಬದ ರೀತಿಯಲ್ಲಿ ಸಂಭ್ರಮಾಚರಣೆಯ ರೀತಿಯಲ್ಲಿ ಅದನ್ನು ಅವರು ಆಚರಿಸ್ತಾ ಇದ್ದರೆ ಇನ್ನು ಕೆಲವರು ಅದನ್ನು ಬಹಿಷ್ಕರಿಸ್ತಿದ್ದಾರೆ ಯಾಕೆ ಅಂದರೆ ಲೋಕೋ ಭಿನ್ನ ರುಚಿಹಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಲೋಕೋ ಭಿನ್ನ ರುಚಿ ಒಬ್ಬೊಬ್ಬರ ಅಭಿವೃದ್ಧಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಗಿದೆಯೋ ಅದೇ ರೀತಿ ಅವರವರ ಅಭಿರುಚಿಗಳು ಕೂಡ ಬದಲಾವಣೆ ಆಗುತ್ತೆ ಹಾಗಾಗಿ ನಾವು ಆ ಒಂದು ವಿಚಾರಕ್ಕೆ ತರ್ಕ ಮಾಡಲಿಕ್ಕೆ ಹೋಗಲ್ಲ ಆದರೆ ಇವತ್ತಿನ ದಿನ ಈ ನಡೀತಾ ಇರುವಂಥದ್ದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ನಂತರ ಉಪರಿ ಅಂದರೆ ಕಾರ್ಯಕ್ರಮ ನಡೆಯೋ ಟೈಮಲ್ಲಿ ನವಮಿ ಇರುತ್ತೆ ಅವತ್ತೊಂದು ದಿನ ಈ ಕಾರ್ಯಕ್ರಮ ನಡೀತಾ ಇದೆ ಮಾಡ್ತಾ ಇರೋಂಥ ಪ್ರಧಾನಮಂತ್ರಿಗಳಿಗೆ ಮತ್ತು ಸಮಸ್ತ ಎಲ್ಲ ಅಧಿಕಾರಿ ವರ್ಗದವರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋಣ ಯಾಕೆ ಅಂತಂದರೆ ಇದು ಸಣ್ಣಪುಟ್ಟ ಕಾರ್ಯಕ್ರಮ ಅಲ್ಲ ಇದು ಐತಿಹಾಸಿಕನೂ ಹೌದು ಒಂದು ದೊಡ್ಡ ಸಾಧನೆಯೂ ಕೂಡ ಹೌದು ಸಾಧನೆ ಯಾರೇ ಮಾಡೋದು ಕೂಡ ನಾವು ಅದನ್ನು ಗೌರವಿಸಬೇಕಾಗುತ್ತೆ ಯಾಕೆಂದರೆ ನಿಷ್ಪಕ್ಷಪಾತವಾಗಿ ನಾವು ಜೀವನವನ್ನು ಅಥವಾ ಸಮಾಜದ ದೃಷ್ಟಿಕೋನವನ್ನು ಇಟ್ಕೊಳ್ಬೇಕಾಗುತ್ತೆ ಸಮಾಜದಲ್ಲಿ ದೃಷ್ಟಿಕೋನ ನಮ್ಮದು ನಿಷ್ಪಕ್ಷಪಾತವಾಗಿರಬೇಕು ಅದಕ್ಕೋಸ್ಕರ ಇದೊಂದು ದೊಡ್ಡ ಕಾರ್ಯಕ್ರಮ ಜೊತೆಗೆ ಜ್ಯೋತಿಷ್ಯ ಅಂತ ಬಂದಾಗ ಯಾವಾಗ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಆ ಸೆಂಗೋಲ್ ಅಂದರೆ ಆ ಧರ್ಮದಂಡವನ್ನು ಕೊಡುವಂಥ ಕಾರ್ಯಕ್ರಮ ಇತ್ತು ಆವಾಗಲೂ ಅಧಿಕ ದೇ ಮಾಸ ಇತ್ತು ಯಾವ ಅಧಿಕ ಮಾಸ ಶ್ರಾವಣ ಮಾಸ ಈ ವರ್ಷವೂ ಕೂಡ ಅಧಿಕ ಶ್ರಾವಣ ಮಾಸ ಇದೆ ಅಂದರೆ ಇದನ್ನು ಕಂಪ್ಯಾರಿಟಿವ್ ಸ್ಟಡೀಸ್ ಅಂತ ಮಾಡ್ತೀವಿ ಜ್ಯೋತಿಷ್ಯದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ನಾವು ಕಂಪ್ಯಾರಿಟಿವ್ ಸ್ಟಡಿನೂ ಕೂಡ ಮಾಡ್ತೀವಿ ಅಬ್ಸರ್ವೇಷನಲ್ ಸ್ಟಡೀಸ್ ಕೂಡ ಮಾಡ್ತೀವಿ ಒಬ್ಬ ಜ್ಯೋತಿಷಿ ಆದವನಿಗೆ ಧೈರ್ಯ ಇರಬೇಕು ಜ್ಯೋತಿಷಿ ಆದವನಿಗೆ ಕಲಿಯುವ ಉತ್ಸಾಹ ಇರಬೇಕು ಆದವನು ತನ್ನ ಜೀವನವನ್ನು ಉತ್ತಮ ಪಡಿಸ್ಕೊಳ್ಳೋದಷ್ಟೇ ಅಲ್ದಿರ ಇತರರ ಜೀವನವನ್ನು ಕೂಡ ಉತ್ತಮ ಪಡಿಸೋದಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಕೆಲವ್ರು ನಮ್ಮನ್ನು ಹೊಗಳ್ಬೋದು ಕೆಲವ್ರು ತೆಗಲ್ಬೋದು ಇದೆಲ್ಲ ನಿಮ್ಗೆ ಯಾಕೆ ಬೇಕಾಗಿತ್ತು ಅಂತ ಕಮೆಂಟ್ ಹಾಕ್ಬೋದು ಅಥವಾ ಇವ್ರೇನೋ ಮಾಡ್ಬಿಡ್ತಾರಂತೆ ಯಾರ ಕರ್ಮನೂ ಅವ್ರ ಕರ್ಮನೇ ಅವ್ರು ಬದಲಾಯಿಸೋಕ್ಕಾಗಲಿಲ್ಲ ಅವ್ರ ಜೀವನನೇ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಇರುತ್ತೆ ನಿಜ ಆದರೆ ನಾವು ಮಾಡ್ತಾ ಇರೋಂಥದ್ದು ಭಗವಂತನ ಸೇವೆ ಅನ್ಕೊಂಡು ಮಾಡಿದಾಗ ಇದು ಯಾವುದೇ ರೀತಿಯಾದ ಕಾಮೆಂಟ್ಗಳಿಗೆ ನಾವು ಕಿವಿ ಕೊಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇತ್ತೀಚೆಗೆ ಜ್ಯೋತಿಷಿಗಳು ಅದರಲ್ಲೂ ಕ್ವಾಲಿಟಿ ಜ್ಯೋತಿಷಿಗಳು ಬರ್ತಾ ಇರೋವಂಥದ್ದು ಅಥವಾ ಅಧ್ಯಯನ ಮಾಡ್ತಿರೋರ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಕೇವಲ ಪಬ್ಲಿಸಿಟಿಗೋಸ್ಕರ ಅಥವಾ ನಾನು ಜ್ಯೋತಿಷಿ ಅಂತ ಹೇಳ್ಕೊಂಡು ಓಡಾಡುವಂಥ ಜ್ಯೋತಿಷಿಗಳು ಬಹಳ ಜನ ಸಿಗ್ತಾರೆ ಆದರೆ ಅಧ್ಯಯನ ಮತ್ತು ಅಧ್ಯಾಪನ ಎರಡೂ ಕೂಡ ಬೇಕಾಗುತ್ತೆ ಒಬ್ಬ ಜ್ಯೋತಿಷಿಗೆ ಜೊತೆಗೆ ಸ್ವಲ್ಪ ಧೈರ್ಯನೂ ಇರಬೇಕು ಯಾಕೆಂದರೆ ನಮಗೆ ವಾಸ್ತವಿಕತೆ ಗೊತ್ತಿರುತ್ತೆ ಆದರೆ ಹೇಳಬೇಕಾ ಬೇಡವಾ ಅನ್ನೋ ವಿವೇಕ ನಮಗಿರಬೇಕು ಮತ್ತು ಯಾರಿಗೆ ಎಷ್ಟು ಹೇಳಬೇಕು ಯಾಕೆಂತಂದರೆ ಎಲ್ಲರೂ ಕೂಡ ಜ್ಯೋತಿಷ್ಯವನ್ನು ಓದ್ಬಿಡ್ತಾರೆ ಆದರೆ ಪ್ರಿಡಿಕ್ಷನ್ ಪ್ರಿಡಿಕ್ಟಿವ್ ಅಸ್ಟಾಲಜಿ ಎಲ್ರಿಗೂ ಅದು ಬರಲ್ಲ ಅದು ಬರೀ ಪುಸ್ತಕ ಜ್ಞಾನ ಇಷ್ಟು ಇದ್ದರೆ ಸಾಲದು ಅನುಭವ ಇರಬೇಕು ಅನುಭವ ಒಳ್ಳೇದಾದ್ರೂ ಕೆಟ್ಟದಾದ್ರೇನು ಯಾರೋ ಒಬ್ಬ ಮಹಾನುಭಾವ ಹೇಳ್ತೇನೆ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಈಸ್ ಎ ಕಲೆಕ್ಷನ್ ಆಫ್ ಎಕ್ಸ್ಪೀರಿಯೆನ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಯು ಕೆನ್ ಲೀಡ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಯು ಕೆನ್ ಗೈಡ್ ಜೀವನದಲ್ಲಿ ಯಾರು ಶುದ್ಧರಲ್ಲ ಆದರೆ ಅದೇ ನೋಬಳಿ ಇಸ್ ಪರ್ಫೆಕ್ಟ್ ನಥಿಂಗ್ ಈಸ್ ಪರ್ಮನೆಂಟ್ ಅಂತಾರೆ ಅದಕ್ಕೋಸ್ಕರನೇ ಜ್ಯೋತಿಷ್ಯವನ್ನು ಅಪ್ಲೈ ಮಾಡಬೇಕಾದ್ರೆ ಅಥವಾ ಜ್ಯೋತಿಷ್ಯ ಫಲ ಹೇಳಬೇಕಾದ್ರೆ ಯಾರಿಗೆ ಹೇಳ್ತಾ ಇದ್ದೀವಿ ಆ ವ್ಯಕ್ತಿಗೆ ನಿಜವಾಗ್ಲೂ ಜ್ಯೋತಿಷ್ಯ ಅವಶ್ಯಕತೆ ಇದೆಯಾ ಮಾರ್ಗದರ್ಶನದ ಅವಶ್ಯಕತೆ ಇದೆಯಾ ಅಂತ ಮೊದಲು ಒಬ್ಬ ಜ್ಯೋತಿಷಿ ಪ್ರಶ್ನೆ ಹಾಕ್ಕೋಬೇಕು ನಂತರ ನನಗೆ ಜ್ಯೋತಿಷ್ಯ ಹೇಳೋ ಅದು ಅರ್ಹತೆ ಇದೆಯಾ ಈ ವ್ಯಕ್ತಿಗೆ ಯಾಕಂದರೆ ಎಲ್ರಿಗೂ ಎಲ್ಲರೂ ಜ್ಯೋತಿಷ್ಯ ಹೇಳೋಕ್ಕೆ ಹೋಗಬಾರ್ದು ಅದು ನನ್ನ ಪ್ರಕಾರ ಶಾಸ್ತ್ರಕ್ಕೂ ವಿರುದ್ಧ ಮತ್ತು ಎಲ್ಲೋ ಒಂದು ಕಡೆ ನಮ್ಮ ಸರ್ವೈವಲ್ಗೂ ಕೂಡ ಅದು ಸಮಸ್ಯೆ ಆಗ್ಬೋದು ನಾವೇನೋ ಹೇಳ್ತೀವಿ ಅವರೇನೋ ಅರ್ಥ ಮಾಡ್ಕೊಂಡು ಇನ್ನೇನೋ ಮಾಡಿರ್ತಾರೆ ಕಮ್ಯುನಿಕೇಷನ್ ಗ್ಯಾಪ್ ಅಂತೂ ಜ್ಯೋತಿಷಿ ಮತ್ತು ಜ್ಯೋತಿಷ್ಯ ಕೇಳೋರ ಮಧ್ಯೆ ಇರಲೇಬಾರ್ದು ಮತ್ತು ಯಾವುದೇ ಆದರೂ ಅದಕ್ಕೊಂದು ಮೌಲ್ಯ ಅಂತ ಇರುತ್ತೆ ಕೆಲವರು ಸುಮ್ಮನೆ ಉಚಿತವಾಗಿ ಜ್ಯೋತಿಷ್ಯ ಹೇಳ್ತೀವಿ ಅಥವಾ ನಿಮಗೆ ಅದು ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡ್ತೀವಿ ಅಂತಾರೆ ಒಬ್ಬ ಜ್ಯೋತಿಷ್ಯ ಆದವನಿಗೆ ತನ್ನ ಇತಿಮಿತಿ ಅರ್ಥ ಆಗಬೇಕು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ಜ್ಯೋತಿಷ್ಯ ಅರ್ಥ ಮಾಡ್ಕೊಂಡ್ಬಿಟ್ಟ ತಕ್ಷಣ ಅವನ ಎಲ್ಲ ಸರಿ ಮಾಡ್ಕೊಂಡ್ಬಿಡ್ತೇನೆ ಅಂತಲ್ಲ ತುಂಬ ಜನ ಪುರೋಹಿತರು ಇದನ್ನು ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯ ಸಲಹೆ ಮೇಲೆಗೆ ಪೌರೋಹಿತ್ಯವನ್ನು ಮಾಡಬೇಕು ಯಾಕೆ ಅಂತಂದರೆ ಅವರೇ ಜ್ಯೋತಿಷನೂ ನೋಡ್ತಾರೆ ಅವರೇ ಪೌರೋಹಿತ್ಯನೂ ಮಾಡ್ತಾರೆ ಅವರೇ ಎಲ್ಲವನ್ನೂ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಆದರೆ ಒಂದಷ್ಟು ಸಮಯ ಆದಮೇಲೆ ಲೈಫ್ ಬೋರ್ ಅನಿಸ್ಬಿಡುತ್ತೆ ಅದಕ್ಕೆ ಜ್ಯೋತಿಷಿ ಕೆಲಸ ಜ್ಯೋತಿಷಿ ಮಾಡಬೇಕು ಅಡುಗೆ ಬಟ್ಟರ ಕೆಲಸ ಅಡುಗೆ ಮಾಡಬೇಕು ನನಗೆ ಒಂದು ಎರಡು ದಿನದ ಕೆಳಗಡೆ ಒಂದು ಒಳ್ಳೆ ಕಡೆ ಔತಣಕ್ಕೆ ಕೊಟ್ಟಕ್ಕೆ ಹೋಗುವಂಥ ಅವಕಾಶ ಇತ್ತು ಎಷ್ಟು ಶುದ್ಧವಾಗಿ ರುಚಿಕರವಾಗಿ ಊಟ ಮಾಡಿದ್ದಷ್ಟೇ ಅಲ್ಲ ಅಡುಗೆ ಮಾಡಿದ್ದಷ್ಟೇ ಅಲ್ಲ ಬಡಿಸಿದ್ದು ಕೂಡ ತುಂಬ ಚೆನ್ನಾಗಿತ್ತು ಯಾಕೆ ಅಂತಂದರೆ ಪ್ರೆಸೆಂಟೇಷನ್ ವಾಸ್ ವೆರಿ ನೈಸ್ ಅಲ್ಲಿಗೆ ಟೇಸ್ಟ್ ಕೂಡ ಜಾಸ್ತಿ ಆ್ಯಡ್ ಆಯಿತು ಅಂದರೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದದೇ ಕೆಲಸ ಮಾಡಬೇಕು ತುಂಬ ಜನ ಅಡುಗೆ ಭಟ್ರು ಪ್ರೀತಿಯಿಂದ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಅಡುಗೆ ಮಾಡಿದ್ರೆ ಅದರಲ್ಲಿ ಸಿಗೋ ರುಚಿನೇ ಬೇರೆ ಹಾಗಾಗಿ ಎಲ್ಲರೂ ಕೂಡ ಅಡುಗೆ ಭಟ್ರನ್ನ ಗೌರವಿಸ್ಬೇಕು ಯಾಕೆ ಅಂದರೆ ಅಡುಗೆ ಮಾಡುವಂಥದ್ದು ಸಾಮಾನ್ಯ ವಿದ್ಯೆ ಅಲ್ಲ ತುಂಬ ಶ್ರೇಷ್ಠವಾದ ವಿದ್ಯೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಪೌರೋಹಿತ್ಯನೂ ಅಷ್ಟನ್ನೇ ಜಪಾತಪ ಮಾಡಿ ಅನುಷ್ಠಾನ ಮಾಡಿ ಅಥವಾ ಸಾಧನೆ ಮಾಡಿರಬೇಕು ಇಲ್ಲ ಸೇವೆ ಮಾಡಿರಬೇಕು ಗುರುಗಳ ಅನುಗ್ರಹದಿಂದ ಗುರುಗಳ ಒಂದು ಒಂದು ಮಾರ್ಗದರ್ಶನದಲ್ಲಿ ಯಾರವರು ಪೌರೋಹಿತ್ಯವನ್ನು ಕಲಿತಿರ್ತಾರೆ ಅಥವಾ ಪೌರೋಹಿತ್ಯವನ್ನು ಮಾಡ್ತಿರ್ತಾರೆ ಒಂದು ವೇಳೆ ನಿಮಗೆ ಮಂತ್ರಗಳು ಬರದೇ ಇರ್ಬೋದು ಅಟ್ಲೀಸ್ಟ್ ವ್ಯವಸ್ಥೆ ಮಾಡ್ಬೋದು ವ್ಯವಸ್ಥೆ ಜೊತೆಗೆ ಮಂತ್ರನೂ ಬರುತ್ತಾ ಸರಿ ಆದರೆ ಒಂದು ಡೆಲಿಗೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ ಯಾಕೆ ಬೇಕು ಅಂತಂದರೆ ತುಂಬ ಜನ ಹೇಳ್ತಾರೆ ಪರಿಹಾರ ಮಾಡಿಸ್ಕೊಂಡ್ವಿ ನಮ್ಮ ಕೆಲಸ ಆಗ್ತಾ ಇಲ್ಲ ಅಂತ ಇಲ್ಲಿ ದ್ರವ್ಯ ಲೋಪ ಆಗಿರ್ಬೋದು ಶ್ರದ್ಧಾ ಲೋಪ ಆಗಿರ್ಬೋದು ಏನೇ ಲೋಪ ಆಗಿರ್ಬೋದು ಒಂದು ಕಡೆ ನಾವು ಡಾಕ್ಟ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಂದರೆ ನಮಗೆ ಇಂಟೆನ್ಸಿಟಿ ಆಫ್ ದ ಪೇಯ್ನ್ ಶುಡ್ ಬಿ ಟೇಕನ್ ಕೇರ್ ಅಂದರೆ ನಮಗೆ ಆ ಸಮಸ್ಯೆಯ ತೀವ್ರತೆ ಕಮ್ಮಿ ಆಗಿರಬೇಕು ಮತ್ತು ನಮಗೆ ಆ ಸಮಸ್ಯೆಯಿಂದ ಆದಷ್ಟು ನಮಗೆ ಮುಕ್ತಿಯನ್ನು ಸಿಗಬೇಕು ಆದರೆ ಕೆಲವರು ಪದೇ ಪದೇ ಮಾಡಿಸ್ತಾನೆ ಇರ್ತಾರೆ ಪರಿಹಾರಗಳು ಮತ್ತು ಕೆಲವರು ತುಂಬ ಜನ ತಪ್ಪು ಮಾಡೋದೇನು ಅಂದರೆ ಒಂದು ಸಲ ಪರಿಹಾರ ಮಾಡ್ಕೊಂಬಿಟ್ರೆ ಆಗೋಯ್ತು ಅಂತ ಸಾಧ್ಯ ಇಲ್ಲ ಕೆಲವು ಸಂದರ್ಭದಲ್ಲಿ ನಾವು ಗಮನಿಸಿರುವಂಥದ್ದು ಏನು ಅಂದರೆ ಒಂದೇ ಸಲ ಒಂದು ಪರಿಹಾರ ಆಗೋಯ್ತು ಅಂದರೆ ನಿಮ್ಮದು ಜೀವನ ಎಲ್ಲ ಸರಿ ಹೋಯಿತು ಅಂತಲ್ಲ ಯಾವ ಯಾವ ಸಮಸ್ಯೆಗೆ ಯಾವ ಯಾವ ಕಾಲದಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ಸ್ವಲ್ಪ ತಿಳಿದಿರುವಂಥ ಜ್ಯೋತಿಷ್ಯಗಳನ್ನ ಕೇಳ್ಬೇಕು ಜ್ಯೋತಿಷ್ಯಗಳನ್ನು ಹೇಳೋದನ್ನೆಲ್ಲ ಮೂರು ರೀತಿ ಇರ್ತಾರೆ ಪಬ್ಲಿಸಿಟಿಗೋಸ್ಕರ ಜ್ಯೋತಿಷ್ಯ ಕಲಿತು ಜ್ಯೋತಿಷ್ಯ ಹೇಳ್ಕೊಂಡು ಅವರ ಒಂದು ವೈಯಕ್ತಿಕ ವರ್ಚಸ್ಸು ಯಾಕಂದರೆ ಈಗಲ್ಲ ಸೋಷಿಯಲ್ ಮೀಡಿಯಾ ಮೀಡಿಯಾ ಇರೋದರಿಂದ ಯಾರ್ಯಾರು ಬೇಕಾರೆ ಎರಡು ಮೂರು ಪು ಕಾರ್ಯಕ್ರಮ ನೋಡ್ಬಿಟ್ಟು ನಾಲ್ಕನೇದು ಅವರೇ ಶುರು ಮಾಡ್ಕೊಂಡಿರ್ತಾರೆ ಅಂದರೆ ಜ್ಯೋತಿಷ್ಯ ಅನ್ನೋದು ಅಷ್ಟು ಸುಲಭದ ಸುಲಭವಾಗಿ ಅಥವಾ ಅಷ್ಟು ಹಗುರವಾಗಿ ತಗೊಳ್ಳುವಂಥ ವಿಚಾರ ಅಲ್ಲ ಎರಡನೇದು ಅನುಭವನೂ ಇರಬೇಕು ಜೀವನದಲ್ಲಿ ಜೀವನದಲ್ಲಿ ಅನುಭವ ಅಷ್ಟು ಸುಲಭವಾಗಿ ಆಗಲ್ಲ ಜೊತೆಗೆ ಯಾರ್ದೋ ಅನುಭವ ನೋಡಿ ಯಾರದ್ದೋ ಜೀವನ ನೋಡಿ ನಾವು ನಮ್ಮ ಜೀವನ ನಿರ್ಧರಿಸೋಕ್ಕಾಗಲ್ಲ ಜ್ಯೋತಿಷ್ಯ ಹೇಳಬೇಕಾದ್ರೆ ಸ್ವಲ್ಪ ದೈವಾನುಗ್ರಹ ಮತ್ತು ದೈವರ ಅನುಗ್ರಹ ಸಾಧನೆಯಿಂದಾಗಲಿ ಅಥವಾ ಸೇವೆಯಿಂದಾಗಲಿ ಪಡ್ಕೊಂಡಿರಬೇಕು ಸುಮ್ಮನೆ ನಾನು ನಾಸ್ತಿಕವಾಗಿದ್ದರೂ ಕೂಡ ಕೆಲವರು ಜ್ಯೋತಿಷ್ಯ ಹೇಳಿರೋದನ್ನು ನೋಡಿದ್ದೀನಿ ನಾನು ದೇವರನ್ನ ನಂಬಲ್ಲ ಅದು ಜ್ಯೋತಿಷ್ಯ ನಂಬ್ತೀನಿ ಅಂತ ಇದು ಒಂಥರ ನಗೆ ಪಾಟ್ಲಿ ನಾನು ಜವಾಬ್ದಾರಿ ತಗೊಳ್ಳಲ್ಲ ಬರೀ ಸಂಸಾರ ಮಾತ್ರ ಮಾಡಬೇಕು ಅಂದರೆ ಅದಾಗಲ್ಲ ಅದೇ ರೀತಿ ಸಂಸಾರ ಅಂದರೆ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಸಂಸಾರ ಇರುತ್ತೆ ಜವಾಬ್ದಾರಿಯುತವಾಗಿ ಯಾರು ಸಂಸಾರ ಮಾಡ್ತಾರೋ ಅವರ ಜೀವನನೇ ಬೇರೆ ಜವಾಬ್ದಾರಿ ತೊಗೊಳ್ಸ್ರೆ ಸಂಸಾರ ಮಾಡ್ಕೊಂಡು ಹೇಗಂದ್ರೆ ಹಂಗೆ ಬದುಕೊಂಡ್ರೂ ಜೀವನ ನಡೆಯುತ್ತೆ ಆದರೆ ಮುಂದೆ ಆಗುವಂತಹ ಸೈಡ್ ಎಫೆಕ್ಟ್ ಜೊತೆಗೆ ನಾವು ಮಾಡಿರೋ ಕರ್ಮದ ಎಫೆಕ್ಟ್ನ ನಾವೇ ಅದನ್ನು ಅನುಭವಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಜ್ಯೋತಿಷ್ಯ ಅನ್ನೋದು ಸರಳವಾದ ವಿಚಾರ ಅಲ್ಲ ಇದರಲ್ಲಿ ಬಿಹೇವಿಯರ್ ಬಗ್ಗೆ ನಾವು ತಿಳ್ಕೊಳ್ಬೋದು ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಬಗ್ಗೆ ತಿಳ್ಕೊಬೋದು ಅವನ ಮುಂದಿನ ಯೋಗ ಯೋಗ್ಯತೆ ಎಲ್ಲವನ್ನೂ ಕೂಡ ತುಂಬ ಜನಕ್ಕೆ ಯೋಗ ಇರುತ್ತೆ ಆದರೆ ಯೋಗ್ಯತೆ ಇರಲ್ಲ ತುಂಬ ಜನ ಕನಸ್ಕೊಳ್ತಾ ಇದ್ದರು ನಾನು ಮಂತ್ರಿ ಆಗಿಬಿಡ್ತೀನಿ ನಮ್ಮದೇ ಸರ್ಕಾರ ನನ್ನೇ ಮುಖ್ಯಮಂತ್ರಿ ಮಾಡಬೇಕು ನಾವು ಹೇಳದೇ ನಡಿಬೇಕು ಅಂತ ಸಮಾಜದಲ್ಲಿ ಅಥವಾ ಪ್ರಕೃತಿನಲ್ಲಿ ಆ ಥರ ಯಾವುದೇ ನಿಯಮಗಳಿಲ್ಲ ನಿಮಗೆ ಯೋಗ ಇದ್ದರೂ ಕೂಡ ಯೋಗ್ಯತೆ ಇಲ್ಲ ಅಂತಂದರೆ ಪ್ರಕೃತಿ ನಿಮ್ಗೆ ಯಾವುದೇ ರೀತಿ ಸಹಕಾರ ಕೊಡಲ್ಲ ಇದನ್ನು ರಾಮಾಯಣದಲ್ಲಿ ರಾಮ ಕೂಡ ಹೇಳ್ತಾರೆ ರಾವಣ ರಾಮನಿಗಿಂತ ತುಂಬ ಬಲಿಷ್ಠವಾಗಿದ್ದರೂ ಕೂಡ ರಾಮನೇ ಯಾಕೆ ಗೆಲ್ಲಿದ್ರು ರಾಮ ಧರ್ಮವನ್ನು ಆಚರಿಸ್ತಾ ಇದ್ರು ಹೇಳ್ತಾರೆ ಕಲಿಯುಗದಲ್ಲಿ ಧರ್ಮದಲ್ಲಿ ಆಚರಣೆ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗುತ್ತೆ ಮಾಡೋ ಮನಸ್ಸು ಇರಬೇಕು ಅದಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೋಬೇಕು ಮನುಷ್ಯ ತನ್ನ ಇತಿಮಿತಿಯಲ್ಲಿ ಬದುಕಬೇಕು ಒಂದು ವೇಳೆ ಪ್ರಕೃತಿಗೆ ವಿರುದ್ಧವಾದಂಥ ಕೆಲಸಗಳು ಮಾಡಿದ್ರೆ ಅದೇ ಪ್ರಕೃತಿಯಿಂದ ಆಗುವಂತಹ ಅವಘಡಗಳನ್ನು ಅವರವರೇ ಫೇಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಧರ್ಮ ಮತ್ತು ಪ್ರಕೃತಿ ಬೇರೆ ಅಲ್ಲ ಮೊದಲು ನಾವೆಲ್ಲರೂ ಮನುಷ್ಯರು ನಮ್ಮ ಮೊದಲನೇ ಧರ್ಮ ಏನು ಅಂದರೆ ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ತುಂಬ ಜನ ಪ್ರಕೃತಿಯನ್ನು ಅಗರವಾಗಿ ತಗೊಳ್ತಾರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂಥೇಳಿ ಪ್ರಕೃತಿ ತೊಂದರೆ ಮಾಡ್ತಾರೆ ಅವರು ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಜನಸಾಮಾನ್ಯರಿರ್ಬೋದು ದಲ್ಲಾಳಿಗಳಿರ್ಬೋದು ಒಂದು ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೂ ಪ್ರಕೃತಿಗೂ ತುಂಬ ಹತ್ತಿರವಾದ ಸಂಬಂಧ ಇದೆ ಜ್ಯೋತಿಷ್ಯಕ್ಕೂ ಸಿದ್ಧಾಂತಕ್ಕೂ ತುಂಬ ಹತ್ತಿರವಾದ ಸಂಬಂಧ ಇದೆ ಜ್ಯೋತಿಷ್ಯಕ್ಕೂ ರೋಗ ರುಜಿನಗಳಿಗೂ ಹತ್ತಿರವಾದ ಸಂಬಂಧ ಇದೆ ತುಂಬ ಜನ ಎಲ್ಲ ಇರುತ್ತೆ ರೋಗ ರುಜಿನಗಳಲ್ಲಿ ನರಳುತಿರ್ತಾರೆ ಯಾವ ಡಾಕ್ಟ್ರು ಬಂದರು ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಮೇಲೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಈ ಸಂದರ್ಭದಲ್ಲಿ ನನಗೆ ನೂರೈವತ್ತು ವರ್ಷ ಬದುಕಬೇಕು ಅಂತ ಮೈಕಲ್ ಜಾಕ್ಸನ್ನು ಆಸೆ ಪಡ್ತಾನೆ ಜೊತೆಗೆ ಟಾಪ್ ಮೋಸ್ಟ್ ಡಾಕ್ಟರ್ಸ್ಗಳನ್ನ ಜೊತೇಲಿ ಇಟ್ಕೊಳ್ತಾನೆ ಊಟ ಮಾಡೋಕೆ ಮುಂಚೆಯೂ ಅದನ್ನು ಎಲ್ಲ ಕ್ವಾಲಿಟಿ ಟೆಸ್ಟ್ ಮಾಡಿ ಕೊಡ್ತಿರ್ತಾರೆ ಆದರೆ ಕರ್ಮ ಏನಾಯಿತು ಇವತ್ತಿಗೂ ಕೂಡ ಅವರ ಸಾವು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಜೊತೆಗೆ ನಾವು ಬರೀ ಬದುಕನಷ್ಟಲ್ಲ ಅಷ್ಟೆಲ್ಲ ಸಾವುನ ಬಗ್ಗೆಯೂ ಸಂಶೋಧನೆ ಮಾಡ್ತಿರ್ತೀವಿ ಆ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರ್ಯಾರು ಅಂಬೇಡ್ಕರ್ ಅಭಿಮಾನಿಗಳಿರೋ ತಪ್ಪು ತಿಳ್ಕೊಬೇಡಿ ಅವರ ಸಾವಿನ ಬಗ್ಗೆಯೂ ಕೂಡ ಸ್ವಲ್ಪ ಅನುಮಾನಗಳು ಬರುತ್ತೆ ಯಾಕೆಂದರೆ ಅವರ ಚಾರ್ಟ್ನ ಅನಾಲಿಸಿಸ್ ಮಾಡಿದಾಗ ಜೊತೆಗೆ ಅವರ ಸಾವಿನ ಒಂದು ಇದು ನೋಡಿದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಅನುಮಾನ ಬರುತ್ತೆ ಆದರೆ ನಾವು ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೋಬೇಕು ಅಂತ ಅದು ಕೇವಲ ನಮ್ಮ ಅಧ್ಯಯನಕ್ಕೋಸ್ಕರ ಅದನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಾವು ಮನುಷ್ಯನ ಬದುಕಿನಿಂದ ಹಿಡಿದು ಸಾವಿನ ತನಕ ಕೆಲವು ಸಲ ಸಾವಿನ ನಂತರವೂ ಕೂಡ ಅದನ್ನು ಸಂಶೋಧನೆ ಮಾಡ್ತೀವಿ ವ್ಯಕ್ತಿ ಹೀಗೆ ಯಾಕೆ ಸತ್ರು ಏನು ಕಾರಣ ಆಯಿತು ಉದಾಹರಣೆಗೆ ನನಗೆ ಗೊತ್ತಿರೋಂಗೆ ರಾಹು ದಶೆಯ ಮಧ್ಯಭಾಗದಲ್ಲಿ ನೆಹರು ಅವರು ತೀರ್ಕೊಳ್ತಾರೆ ಚಂದ್ರದಶೆಯಲ್ಲಿ ಅವ್ರಿಗೆ ಅಧಿಕಾರ ಸಿಗುತ್ತೆ ಸೇಮ್ ಅದೇ ರೀತಿ ರಾಜೀವ್ ಗಾಂಧಿಯವರು ಕೂಡ ಚಂದ್ರದಶೆಯಲ್ಲಿ ಅಧಿಕಾರ ಸಿಗುತ್ತೆ ರಾಹು ದಶೆಯ ಒಂದು ಆಸುಪಾಸಿನಲ್ಲಿ ಅವರು ತೀರ್ಕೊಳ್ತಾರೆ ಅಂದರೆ ಏನಿರ್ಬೋದು ಇದರಿಂದ ಅಂದರೆ ಸಂಶೋಧನೆ ಜೊತೆಗೆ ಮಾರ್ಗದರ್ಶನದ ದೃಷ್ಟಿಯಿಂದ ಇದನ್ನು ಅಧ್ಯಯನ ಮಾಡ್ತೀವಿ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ನಾವುಗಳು ಜ್ಯೋತಿಷ್ಯವನ್ನು ಹೇಗಂದರೆ ಹಾಗೆ ಅಪ್ಲೈ ಮಾಡಿಕೊಂಡು ಇದರಿಂದ ಏನ ಸಮಸ್ಯೆ ಮಾಡಿಕೊಂಡ್ರೆ ತಪ್ಪು ಜ್ಯೋತಿಷಿದು ಅಲ್ಲ ಜ್ಯೋತಿಷ್ಯದ್ದು ಅಲ್ಲ ಯಾರನ್ನು ಅಪ್ಲೈ ಮಾಡಿ ಅಪ್ರೋಚ್ ಮಾಡ್ತಾಯಿದ್ದೀವಿ ಅಪ್ಲೈ ಮಾಡೋಕ್ಕು ಮುಂಚೆ ಅಪ್ರೋಚ್ ಮಾಡ್ತಾ ಇರೋಂಥ ವ್ಯಕ್ತಿ ಯಾರು ಅದು ಬಹಳ ಮುಖ್ಯವಾಗುತ್ತೆ ಯಾಕೆ ಅಂದರೆ ನಾವು ಒಂದು ಅರ್ಥ ಮಾಡ್ಕೋಬೇಕು ಈ ಜ್ಯೋತಿಷ್ಯ ಅನ್ನೋ ಒಂದು ವಿಚಾರ ಇದೆಯಲ್ಲ ಇದಕ್ಕೆ ಗುರು ಅನುಗ್ರಹ ದೈವಾನುಗ್ರಹ ಜೊತೆಗೆ ಸ್ವಲ್ಪ ಶ್ರಮ ಸಾಧನೆ ಅಧ್ಯಯನ ಅಧ್ಯಾಪನ ಜೊತೆಗೆ ಸಾಮಾಜಿಕ ಆಗುಹೋಗುಗಳು ಅದನ್ನು ಸೋಷಿಯಲ್ ಸೈಕಾಲಜಿ ಅಂತ ಕರಿತೀವಿ ಯಾವ ಇದ್ದೀವಿ ನಾವಿರೋ ನೈನ್ಟೀನ್ ಫಾರ್ಟಿ ಸೆವೆನ್ ಕಾಲದಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಾಲದಲ್ಲಿ ಮತ್ತು ಯಾವ ಜಾಗದಲ್ಲಿ ಇದ್ದೀವಿ ಬೆಂಗಳೂರಲ್ಲಿದ್ದರೆ ಸೆಟ್ಟೇ ಬೇರೆ ಇರುತ್ತೆ ಯಾಕೆಂದರೆ ಅರ್ಬನ್ ಸಿಟಿ ಇಲ್ಲಿ ಜನಕ್ಕೆ ಏನು ಅಂದರೆ ಎಲ್ಲ ಸುಲಭವಾಗಿ ಆಗಬಿಡಬೇಕು ಕೂತ್ಕಡೆನೆ ಊಟನೂ ಬರುತ್ತೆ ಎಲ್ಲನೂ ಬಂದ್ಬಿಡುತ್ತೆ ಆದರೆ ಹಳ್ಳಿಗೆ ಜೀವನ ಆಗೋಲ್ಲ ಅಂದರೆ ಯಾರಿಗೆ ಮಾರ್ಗದರ್ಶನ ಮಾಡ್ತಾಯಿದ್ದೀವಿ ಯಾವ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡ್ತಾಯಿದ್ದೀವಿ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಂಡು ಒಬ್ಬ ಜ್ಯೋತಿಷಿ ಜ್ಯೋತಿಷ್ಯವನ್ನು ತಿಳಿಸಬೇಕಾಗತ್ತೆ ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಾನೊಬ್ಬ ಜ್ಯೋತಿಷಿಯಾಗಿ ನೆಕ್ಸ್ಟ್ ಜನ್ರೇಷನ್ ಜ್ಯೋತಿಷಿಗಳಿಗೆ ಮಾರ್ಗದರ್ಶನ ಮಾಡಬೇಕು ಆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಸ್ಪಿರಿಚುವಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ಈ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಕೇವಲ ಪುಸ್ತಕ ಜ್ಞಾನದಿಂದ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಸಮಾಜ ಜ್ಞಾನ ಇರಬೇಕು ಕಾಮನ್ ಸೆನ್ಸ್ ಬಹಳ ಮುಖ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವು ಸೆನ್ಸಿಟಿವ್ ವಿಚಾರಗಳನ್ನು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಮತ್ತು ಕೆಲವು ಸಲ ನಿಷ್ಠುರವಾಗಿ ನಾವು ನೇರವಾಗಿ ಹೇಳಬೇಕಾಗುತ್ತೆ ಮತ್ತು ಕೆಲವು ಜನಗಳಿಗೆ ಇದನ್ನು ಅಪ್ಲೈ ಮಾಡಬಾರ್ದು ಯಾವ ಜನಗಳು ಅಂತ ನಾನು ಇಲ್ಲಿ ನೇರವಾಗಿ ಹೇಳೋಕ್ಕಾಗಲ್ಲ ಅದು ತಪ್ಪಾಗ್ಬಿಡುತ್ತೆ ಕೆಲವ್ರಿಗೆ ಇದನ್ನು ಅಪ್ಲೈ ಮಾಡಬಾರ್ದು ಅಂಥವ್ರಿಗೆ ಅಪ್ಲೈ ಮಾಡಿದ್ರೆ ಫಲ ಕೊಡೋದು ಇಲ್ಲ ಮತ್ತು ಅವ್ರಿಗೆ ನಾವು ಸುಮ್ಮನೆ ನಗೆ ಪಾಟ್ಲಿ ಆಗ್ತೀವಿ ಹಾಗಾಗಿ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ನಮ್ಮ ಜೀವನದಿಂದಲೇ ದೂರ ಇಟ್ಬಿಡ್ಬೇಕು ಕೆಲವ್ರನ್ನ ದೂರ ಇಟ್ಟರೆ ನಮ್ಮ ಪ್ರೋಗ್ರೆಸ್ ಆಗೋದು ನಮ್ಮ ಸಕ್ಸಸ್ ಆಗೋದು ಅದಕ್ಕೋಸ್ಕರನೇ ಯಾರು ಯಾರೊಂದಿಗೆ ಯಾವಾಗ ಎಷ್ಟು ಬೆರಿಬೇಕು ಮತ್ತು ಯಾವ ಉದ್ದೇಶಕ್ಕೆ ಬೆರಿಬೇಕು ಅಂತ ಕೂಡ ಜ್ಯೋತಿಷ್ಯ ಹೇಳೋದು ಅದನ್ನು ಕಂಪ್ಯಾಟಬಿಲಿಟಿ ಅಂತೀವಿ ಹಾಗಾಗಿ ಈ ಕಂಪ್ಯಾಟಬಿಲಿಟಿಯನ್ನು ತಿಳ್ಕೊಳ್ಳೋಕ್ಕೂ ಜ್ಯೋತಿಷ್ಯ ಅನುಕೂಲ ಆಗುತ್ತೆ ಯಾವುದೇ ಒಂದು ಇವೆಂಟ್ ಮಾಡಬೇಕಾದ್ರೆ ಅದರಿಂದ ಆ ಆಗುವಂಥ ಪರಿಣಾಮವನ್ನು ತಿರ್ಕೋಬೇಕಾದ್ರೆ ಅದು ಮದುವೆ ಆಗಿರ್ಬೋದು ಇಲ್ಲ ಒಂದು ಬಿಲ್ಡಿಂಗ್ ಇನಾಗ್ರೇಷನ್ ಆಗಿರ್ಬೋದು ಲೋಕಾರ್ಪಣೆ ಆಗಿರ್ಬೋದು ಯಾವುದೇ ಇನ್ಸಿಡೆಂಟ್ ಇವೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮಿಂಗ್ ಬಹಳ ಮುಖ್ಯ ಆಗುತ್ತೆ ಹಾಗಾಗಿನೇ ನಾವು ಒಂದು ಉದಾಹರಣೆ ಕೊಡ್ತೀವಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಹಕ್ಕ ಬುಕ್ಕರಿಗೆ ವಿದ್ಯಾರಣ್ಯರು ಒಂದು ಸಿಗ್ನಲ್ ಕೊಟ್ಟಿರ್ತಾರೆ ಶಂಕರಾದ ಆದ ತಕ್ಷಣ ನೀವು ಕೆಸರುಗಲ್ ಮುಹೂರ್ತ ಅಂತಾರೆ ಅದನ್ನು ಶುರು ಮಾಡೋದಕ್ಕೆ ಆ ಮುಹೂರ್ತ ಸ್ವಲ್ಪ ಏರುಪೇರಾಗಿದ್ದಕ್ಕೆ ಸುಮಾರು ಒಂದು ಐನೂರು ವರ್ಷ ವಿಜಯನಗರ ಸಾಮ್ರಾಜ್ಯ ಇತ್ತು ಆದರೆ ಹೆಸರಲ್ಲಿದೆ ಆದರೆ ನಾಟ್ ಇನ್ ರಿಯಾಲಿಟಿ ಅದಕ್ಕೋಸ್ಕರನೇ ಜೀವನದಲ್ಲಿ ಒಬ್ಬ ತುಂಬ ದೊಡ್ಡ ಉದ್ಯಮಿ ಆದರೂ ಕೂಡ ಆತ ಅರ್ಥ ಮಾಡ್ಕೋಬೇಕು ಹಣ ಅಧಿಕಾರ ಇರುತ್ತೆ ಹೋಗುತ್ತೆ ಆದರೆ ಆರೋಗ್ಯಪೂರ್ಣವಾದ ಜೀವನ ಮಾಡಬೇಕು ಅಂದರೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದು ಅದನ್ನೇ ಮಾಡಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ತುಂಬ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ತುಂಬ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇದೆ ಅದು ಯಾವ ಉದ್ದೇಶಕ್ಕೆ ಅಧಿಕಾರ ಎಲ್ಲಿ ವಿನಿಯೋಗ ಆಗಬೇಕು ಎಲ್ಲೆಲ್ಲೋ ವಿನಿಯೋಗ ಆಗೋದಲ್ಲ ಸದ್ವಿನಿಯೋಗ ಆಗಬೇಕು ಅದಕ್ಕೋಸ್ಕರ ತಮ್ಮ ತಮ್ಮ ಜ್ಯೋತಿಷ್ಯಗಳನ್ನು ಕನ್ಸಲ್ಟ್ ಮಾಡಿ ಧರ್ಮ ಕಾರ್ಯಗಳನ್ನು ಯಾವಾಗ ಮಾಡಬೇಕು ಜೊತೆಗೆ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಿ ಯಾವಾಗ ಮಾಡಬೇಕು ಎಕ್ಸ್ಪ್ಯಾಂಡ್ ಯಾವಾಗ ಮಾಡಬೇಕು ನೋ ಲಾಸ್ ನೋ ಪ್ರಾಫಿಟಲ್ಲಿ ಯಾವಾಗ ನಡೆಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಕೂಲಂಕುಷವಾಗಿ ವಿಚಾರ ಮಾಡಿ ತಿಳ್ಕೊಳ್ಳಿ ಇದು ನಿಮ್ಮ ಜೀವನವನ್ನು ರೂಪಿಸುವಂಥ ಶಾಸ್ತ್ರ ನಿಮ್ಮ ಜೀವನ ಅಷ್ಟೇ ಅಲ್ಲ ನಿಮ್ಮ ಜೊತೆಯಲ್ಲಿ ಇರೋರು ಶ ಜೀವನ ಇಡೀ ಸಮಾಜದ ಒಂದು ಆರೋಗ್ಯ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಶಕ್ತಿ ಈ ಜ್ಯೋತಿಷ್ಯಕ್ಕಿದೆ ಅದಕ್ಕೋಸ್ಕರನೇ ಇದರಲ್ಲಿ ಪಂಚಭೂತಗಳಿಗೆ ಸಂಬಂಧಪಟ್ಟಿದ್ದು ಇದೆ ಜೊತೆಗೆ ಸಮಾಜದ ಹಿತವನ್ನು ಕಾಪಾಡುವಂಥ ಶಕ್ತಿಯನ್ನು ಕೂಡ ಜ್ಯೋತಿಷ್ಯಕ್ಕಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಏನೇನೋ ಗೊತ್ತಿಲ್ಲದಾರ ಕೆಲವರು ಪಾಪ ಕಮೆಂಟ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ ಅವ್ರ ಬಗ್ಗೆ ನಮಗೊಂಥರ ಕಣಿಕರ ಮತ್ತು ಅಯ್ಯೋ ಪಾಪ ಅನಿಸುತ್ತೆ ಯಾಕೆ ಅಂದರೆ ಪಾಪ ಅವ್ರಿಗೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಯಾರಿಗೆ ಕೆಲಸ ಇಲ್ವೋ ಅವರೇ ಯಾರಿಗೆ ಕೈಲಾಗಲ್ವೋ ಯಾರಿಗೆ ಕೆಲಸ ಇಲ್ವೋ ಅವರೇ ಕಮೆಂಟ್ ಹಾಕೊಂಡು ಓಡಾಡೋದು ಅವ್ರವ್ರ ಕೆಲಸ ಅವ್ರವ್ರು ಮಾಡಿ ಕೆಲವ್ರಿಗೇನು ಅಂದರೆ ಜ್ಯೋತಿಷದ್ದು ಎ ಬಿ ಸಿ ಡಿ ಗೊತ್ತಿರಲ್ಲ ಇನ್ನೊಂದು ಗ್ರಹಗತಿಗಳು ಅವ್ರ ಕೈಲಿ ಯಾಕಂಗೆ ಮಾಡಿಸುತ್ತೆ ಅಂದರೆ ಅವ್ರಂಗೆ ಮಾಡಿದಾಗಲೇ ತಾನೆ ಮುಂದೆ ಗ್ರಹಗತಿಗಳು ಅವ್ರನ್ನ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದು ನಿಮ್ಗೆ ಗೊತ್ತಿರಬೇಕು ಈ ರಾಕ್ಷಸರಲ್ಲ ಈ ಸಜ್ಜನರಿಗೆ ಯಾಕೆ ಸಮಸ್ಯೆ ಮಾಡೋರು ಅಂದರೆ ಆ ಥರ ಸಮಸ್ಯೆ ಮಾಡಿದಾಗಲೇ ಭಗವಂತ ಅವತಾರ ಮಾಡೋಕ್ಕೆ ಅನುಕೂಲ ಇದ್ದಿದ್ದು ಹಾಗಾಗಿ ಸಮಾಜದಲ್ಲಿ ನಮ್ಮನ್ನು ಯಾರು ನಿಂದನೆ ಮಾಡಿದ್ರೆ ಅಥವಾ ನಮ್ಮ ಮಾತನ್ನು ತುಂಬ ಹಗುರವಾಗಿ ತೊಗೊಂಡ್ರೆ ಅಥವಾ ನಮ್ಮನ್ನು ಈ ಆಳ್ಸಿದ್ರೆ ಖುಷಿ ಪಡಿ ಯಾಕೆಂದರೆ ಶತ್ರುಗಳು ಇರಬೇಕು ಜೀವನದಲ್ಲಿ ಯಾಕೆಂದರೆ ನಮ್ಮನ್ನು ಎಚ್ಚರಿಸ್ತಿರ್ತಾರೆ ನಮ್ಗೆ ಯಾರೂ ಶತ್ರುಗಳೇ ಇಲ್ಲ ಅಂದಾಗ ನಾವು ಜೀವನದಲ್ಲಿ ಸೋಂಬರಿಗಳಾಗ್ಬಿಡ್ತೀವಿ ಹಾಗಾಗಿ ಜೀವನದಲ್ಲಿ ಸ್ವಲ್ಪ ನಮ್ಮನ್ನು ಎದುರಿಸೋವಂಥವ್ರು ಅಥವಾ ನಮಗೆ ಬೆದರಿಕೆಯನ್ನು ಒಡ ಒಡ್ಡೋಂಥವ್ರು ಅಥವಾ ನಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡೋರು ತುಳಿಯೋ ತುಳಿತಾ ಇರ್ತಾರೆ ಆದರೆ ನಾವು ಬೆಳೆಯೋದು ಹೇಗೆ ಅಂತ ಗೊತ್ತಿರಬೇಕು ಅದಕ್ಕೆ ಜ್ಯೋತಿಷ್ಯನು ಬಹಳ ಅನುಕೂಲ ಆಗುತ್ತೆ ತುಳಿಯೋದು ದೊಡ್ಡದಲ್ಲ ತುಳಿಯದಿರ ಬೆಳೆಯೋದಿದೆಯಲ್ಲ ಅದು ದೊಡ್ಡ ಸಾಧನೆ ಬೇರೆಯವ್ರನ್ನ ತುಳ್ಕೊಂಡು ಬೆಳೆದ್ರೆ ಇವತ್ತು ನೀವು ತುಳಿದಿರ್ತೀರ ಕಾಲಚಕ್ರ ಹೀಗೆ ಇರೋಲ್ಲ ಕೆಲವರೆಲ್ಲ ತುಂಬ ದೊಡ್ಡ ತಮ್ಮಂಥವು ಬುದ್ಧಿಜೀವಿಗಳು ಬುದ್ಧಿವಂತರು ಜ್ಞಾನಿಗಳು ತುಂಬ ಅಗಾಧವಾದ ಅನುಭವ ಅಂತಿರುತ್ತೆ ಆದರೆ ಜೀವನದಲ್ಲಿ ಅನುಭವ ಎಲ್ಲ ಟೈಮಲ್ಲೂ ಸಹಾಯಕ್ಕೆ ಬರಲ್ಲ ತುಂಬ ಅನುಭವ ಇರೋರು ದೊಡ್ಡ ದೊಡ್ಡ ಚುನಾವಣೆಗಳನ್ನ ಸೋತಿರೋದು ನೋಡಿದೀವಿ ತುಂಬ ಅನುಭವ ಇರೋರು ಹೀನಾಯವಾದಂಥ ಜೀವನವನ್ನು ನಡೆಸಿರೋಂಥ ನೋಡಿದ್ದೀವಿ ತುಂಬ ಶ್ರೀಮಂತರು ಕೂಡ ಈ ನರಳಿ ನರಳಿ ಅಥವಾ ತುಂಬ ದೇಶದ ಬಗ್ಗೆ ದೇಶಭಕ್ತಿಯ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಹೇಳೋದೊಂದು ಮಾಡೋದೊಂದು ಮಾಡಿಕೊಂಡು ಕೊನೆಯಲ್ಲಿ ಜೀವನ ಅತಂತ್ರ ಮಾಡಿಕೊಂಡು ಜೊತೆಗೆ ಯಾರೂ ದಿಕ್ಕಿಲ್ದಿರೋ ಅನಾಥ ಶವವಾಗಿ ಬಿದ್ದಿರೋದು ಕೂಡ ನೋಡಿದ್ವಿ ಯಾಕೆಂದರೆ ಕಣ್ಣಲ್ಲಿ ನಾವು ನೋಡಬಾರ್ದನ್ನೆಲ್ಲ ಭಗವಂತ ತೋರಿಸಿದ್ದಾನೆ ಅಂದರೆ ನಮ್ಮ ಕಣ್ಣು ಮುಂದೆ ತುಂಬ ಜನ ಪ್ರಾಣ ಬಿಟ್ಟಿರೋದು ನೋಡಿದ್ದೀವಿ ಅರ್ಥಪೂರ್ಣವಾದ ಜೀವನ ಮಾಡಿ ನಂತರ ಅರ್ಥಪೂರ್ಣವಾದಂಥ ಸಾವನ್ನು ಪಡೆದಿರೋದು ಕೂಡ ನೋಡಿದ್ದೇವೆ ಜ್ಯೋತಿಷ್ಯ ಪಂಚಾಂಗ ಇದೆ ಕೈಯಲ್ಲಿ ಒಂದು ವಿಚಾರ ಹೇಳಿಬಿಡ್ತೀನಿ ನಮ್ಮ ಸಾವನ್ನು ಕೂಡ ನಾವೇ ನಿರ್ಧರಿಸಬಹುದು ಭಗವಂತ ಆ ಫ್ರೀ ವಿಲ್ ಕೊಟ್ಟಿದ್ದಾನೆ ಅದಕ್ಕೆ ಫ್ರೀ ವಿಲ್ ಆ್ಯಂಡ್ ಫೇಟ್ ಬಹಳ ಮುಖ್ಯ ವೀಕ್ಷಕರೇ ಜೀವನದಲ್ಲಿ ಯಾವಾಗ ಫ್ರೀ ವಿಲ್ ಉಪಯೋಗಿಸ್ಕೋಬೇಕು ಯಾವಾಗ ಫೇಟ್ ಉಪಯೋಗಿಸ್ಕೋಬೇಕು ಅಂತ ತಿಳಿಸುವಂಥ ಏಕೈಕ ಶಾಸ್ತ್ರ ಇದ್ದರೆ ಅದು ಜ್ಯೋತಿಷಾಸ್ತ್ರ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಲಾಭ ಅರ್ಥ ಮಾಡ್ಕೊಳ್ದಿರೋ ಇಗ್ನೋರ್ ಮಾಡಿದ್ರೆ ಯಾರಿಗೂ ನಷ್ಟ ಇಲ್ಲ ಯಾರು ಕೇಳ್ತಿರೋ ಅವ್ರಿಗೆ ಲಾಭ ಕೇಳಲಿಲ್ವಾ ಅಭ್ಯಾಸ ಅನುಸಾರಣಿ ವಿದ್ಯಾ ಬುದ್ಧಿ ಕರ್ಮ ಅನುಸಾರಣಿ ಅವರವರ ಬುದ್ಧಿಗೆ ಅನುಗುಣವಾಗಿ ಅವರವ್ರ ಕರ್ಮ ಇಷ್ಟು ಹೇಳ್ತಾ ಈ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಯಾಕೆಂದರೆ ಮಾರ್ಗದರ್ಶನ ಮಾಡೋದು ಕೂಡ ನನ್ನ ಕರ್ತವ್ಯ ಭಗವಂತ ಕೊಟ್ಟಿರುವಂಥ ಶ್ರೇಷ್ಠವಾದ ಕರ್ತವ್ಯ ಏನಂದರೆ ಮಾರ್ಗದರ್ಶನ ಮಾಡಬೇಕು ಯಾರಿಗೆ ಒಂದು ಯೋಗ ಅದೃಷ್ಟ ಇರುತ್ತೋ ಅವ್ರು ಅರ್ಥ ಮಾಡ್ಕೊಳ್ತಾರೆ ಬಿಕ್ಕದವ್ರು ಅದನ್ನು ಬಿಟ್ಬಿಡ್ತಾರೆ ಮುಂದಿನ ರಾಶಿ ನೋಡೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ಅವಕಾಶಗಳ ಮೇಲೆ ಅವಕಾಶ ಸಿಗ್ತಿದ್ರು ಕೂಡ ಹುಷಾರಾಗಿರಬೇಕು ಯಾಕೆ ಅಂತಂದರೆ ನಿಮಗೆ ಅನಾವಶ್ಯಕವಾಗಿ ಶತ್ರುಗಳನ್ನು ಬೆಳೆಸ್ಕೊಳ್ಳುವಂಥ ಸಮಯ ಹಾಗಾಗಿ ಶತ್ರುಗಳ್ ಮಾಡ್ಕೊಳ್ಳೋದು ದೊಡ್ಡದಲ್ಲ ಮೈಂಟೈನು ಮಾಡಬೇಕಾಗುತ್ತೆ ಹಾಗಾಗಿ ಶತ್ರುಗಳಿಗೆ ಅವಕಾಶ ಕೊಡಬೇಡಿ ನಿಮ್ಮ ಕೆಲಸಗಳು ನಿಮ್ಮ ತಂತ್ರಗಳೇ ನಿಮಗೆ ಉಲ್ಟಾ ಹೊಡೆಯುವಂಥ ಅವಕಾಶ ಇರುತ್ತೆ ಹಾಗಾಗಿ ಆದಷ್ಟು ಲೋ ಪ್ರೊಫೈಲ್ ಇಟ್ಕೊಂಡು ಅಥವಾ ಅಧಿಕಾರ ಹಸ್ತಾಂತರ ಅಥವಾ ನಿಮ್ಮ ಜವಾಬ್ದಾರಿಯನ್ನು ಡೆಲಿಗೇಟಿಂಗ್ ದ ರೆಸ್ಪಾನ್ಸಿಬಿಲಿಟಿ ಅಂತಾರೆ ಅದನ್ನು ಮಾಡಿದ್ರೆ ಭಾಳ ಒಳ್ಳೆಯದು ಜೊತೆಗೆ ನೀವು ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ ಸ್ತ್ರೀಯರಿಂದ ಆದಷ್ಟು ದೂರ ಇರಿ ಸ್ತ್ರೀಯರು ಕೆಟ್ಟವ್ರು ಅಲ್ವೇ ಅಲ್ಲ ಯಾಕೆ ಅಂತಂದರೆ ಇಡೀ ಭೂಮಂಡಲದ ಮೇಲೆ ಭಗವಂತ ಸೃಷ್ಟಿ ಮಾಡಿರುವಂಥ ವಿಶಿಷ್ಟವಾದಂತಹ ಒಂದು ಶಕ್ತಿ ಅಂತ ಏನಾದರೆ ಅದು ಸ್ತ್ರೀ ಸ್ತ್ರೀಯನ್ನು ಗೌರವಿಸ್ಬೇಕು ವುಮೆನ್ ಶುಡ್ ಬಿ ರೆಸ್ಪೆಕ್ಟೆಡ್ ನಾಟ್ ಸಸ್ಪೆಕ್ಟೆಡ್ ಆದರೆ ಸ್ತ್ರೀಯರಿಂದ ನಿಮಗೆ ಸಮಸ್ಯೆ ಬರ್ಬೋದು ಅಂತಿದೆ ಸ್ತ್ರೀಯರು ಕೆಟ್ಟವರಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಅಪಾರ್ಥ ಮಾಡ್ಕೊಂಬೇಡಿ ಸ್ತ್ರೀಯರು ಅಂದ ತಕ್ಷಣ ಎಲ್ಲ ಸ್ತ್ರೀಯರು ಕೆಟ್ಟವರು ಅಂತಲ್ಲ ಭೂಮಿ ಮೇಲೆ ಕೆಟ್ಟವರು ಅಂತಲ್ಲ ಇಲ್ಲ ಆ್ಯಕ್ಚುಲಿ ಜ್ಯೋತಿಷ್ಯ ಸೈಕಾಲಜಿ ಮತ್ತು ಆಸ್ಟ್ರಾಲಜಿ ಪ್ರಕಾರ ಹೇಳೋದಾದರೆ ಭೂಮಿ ಮೇಲೆ ಕೆಟ್ಟವರು ಅಂತ ಯಾರೂ ಇರಲ್ಲ ನಮ್ಮ ಸಮಯ ಕೆಟ್ಟಾಗ ನಮಗೆ ಅವರು ಕೆಟ್ಟವ್ರ ಥರ ಕಾಣ್ತಾರೆ ಅಥವಾ ಅವರಿಂದ ಕೆಟ್ಟದ್ದು ಆದಂಗೆ ಇರುತ್ತೆ ಆದರೆ ಕರ್ಮ ಸಿದ್ಧಾಂತ ಏನು ಹೇಳ್ತೆ ಅಂದರೆ ವಾಟ್ ವಿ ಗಿವ್ ವಿ ಗೆಟ್ ಬ್ಯಾಕ್ ಹಾಗಾಗಿ ಸ್ತ್ರೀಯರಿಂದ ಜೊತೆಗೆ ಸ್ತ್ರೀ ಸಮಾನವಾದ ವಿಚಾರದಿಂದ ಜೊತೆಗೆ ಸ್ತ್ರೀಯರೆಲ್ಲ ಒಟ್ಟುಗೂಡಿ ನಿಮಗೆ ಸಮಸ್ಯೆಯನ್ನು ಮಾಡಬಹುದು ಸೈಲೆಂಟಾಗಿ ಯಾಕೆಂದರೆ ಸ್ತ್ರೀಯನ್ನು ಎದುರು ಹಾಕ್ಕೊಂಡು ಇಡೀ ಸೃಷ್ಟಿನಲ್ಲಿ ಬದುಕಿದವ್ರು ಯಾರೂ ಇಲ್ಲ ಹಾಗಾಗಿ ಸ್ತ್ರೀಯರ ವಿಚಾರದಲ್ಲಿ ಹುಷಾರಾಗಿರಿ ಇಷ್ಟನ್ನು ಮಾತ್ರ ಹೇಳ್ಬೋದು ಜೊತೆಗೆ ಯಾವುದೇ ಕಾರಣಕ್ಕೂ ದುಡುಕೆಯನ್ನು ನಿರ್ಧಾರ ಆದರೆ ಸ್ವಲ್ಪ ಸ್ಥಾನ ಬದಲಾವಣೆಯಾಗಿ ಸ್ಥಾನ ಕಳ್ಕೊಳ್ಳೋ ಅಂಥ ಇರುತ್ತೆ ಇರುತ್ತೆ ನೆಮ್ಮದಿಯಂತೂ ಈಗಾಗಲೇ ಸ್ವಲ್ಪ ಹೋಗ್ತಾ ಇದೆ ಅದನ್ನು ಆದಷ್ಟು ಕೇರ್ ತಗೊಳ್ಳಿ ನೆಮ್ಮದಿಯನ್ನು ಕಳ್ಕೊಳ್ಳೋದು ಭಾಳ ಸುಲಭ ಆದರೆ ಕಳ್ಕೊಂಡ್ರೆ ನೆಮ್ಮದಿ ಮತ್ತೆ ವಾಪಸ್ ಅದನ್ನು ಪಡೆಯೋದು ಭಾಳ ದಯವಿಟ್ಟು ಹಠ ಮಾಡಬೇಡಿ ಯಾಕೆಂದರೆ ಆಗಿ ಕೆಲವು ರಾಶಿಗಳಿಗೆ ಅದರಲ್ಲೂ ವೃಶ್ಚಿಕ ರಾಶಿಯವ್ರಿಗೊಂದು ಏನಂದರೆ ಹಟ ವೃಶ್ಚಿಕ ಲಗ್ನ ಆಗಿರಲಿ ವೃಶ್ಚಿಕ ರಾಶಿ ಆಗಿರಲಿ ದಯವಿಟ್ಟು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅದನ್ನೇ ಬಿಹೇವಿಯರ್ ಮಾಡಿಫಿಕೇಷನ್ ಯಾವಾಗಲೂ ನಾನು ಹೇಳಿದಂಗೆ ಇರಬೇಕು ನನ್ನ ನೇರಕ್ಕೆ ಎಲ್ಲ ಇರಬೇಕು ನಾನು ಅಂದ್ಕೊಂಡಿದ್ದೇ ಆಗಬೇಕು ಅಂತ ಹಠ ಮಾಡಿದ್ರೆ ಇರೋದನ್ನು ಕಳ್ಕೊಬೇಕಾಗುತ್ತೆ ಹುಷಾರು ಎಚ್ಚರಿಕೆ ಇನ್ನು ಧನುರಾಶಿಯವರು ಧನುರಾಶಿಯವ್ರಿಗೇನಪ್ಪ ಅಂತಂದರೆ ನೀವು ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಿರುತ್ತೆ ಶರೀರ ಮತ್ತು ದೇಹ ಎರಡರಲ್ಲೂ ಬದಲಾವಣೆ ಆಗುತ್ತೆ ಈಗ ಶರೀರದಲ್ಲಿ ಹೆಚ್ಚು ದ ಬದಲಾವಣೆಗಳಾಗುವಂಥ ಸಮಯ ಯಾಕಂದರೆ ಈಗಾಗಲೇ ಸಾಡೆ ಸಾತಿ ಬಿಟ್ಟಿರೋದ್ರಿಂದ ನೀವು ಅಂದ್ಕೊಂಡ್ಬಿಡಿರ್ಬೋದು ಫುಲ್ ಫ್ರೀಡಮ್ ಸಿಕ್ಪಡ್ತು ಅಂತ ಆದರೆ ಧನುರಾಶಿಯವರಿಗೆ ಗುರುಚಾಂಡಲ ಯೋಗ ಪಂಚಮದಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಸು ಒಳಗಡೆ ಸುಮಾರು ವಿಚಾರಗಳು ಕೊರಿತಾ ಇರುತ್ತೆ ಹಾಗಾಗಿ ಮಾನಸಿಕವಾಗಿ ನಿಮ್ಮ ಅರಿವನ್ನು ನಿಮ್ಮ ವಯಸ್ಸಿಗೆ ನಿಮ್ಮ ಏನಂತಾರೆ ಬೇಸ್ಡ್ ಆನ್ ಜೆಂಡರ್ ಕಲ್ಚರ್ ಆ್ಯಂಡ್ ಏಜ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಫೈ ಸೋಷಿಯಲ್ ಸ್ಟೇಟಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟಸ್ ನಿರ್ಧಾರಗಳನ್ನು ತಗೊಳ್ಳಿ ನಿಮಗೆ ಸ್ವಲ್ಪ ಆಸ್ತಿ ಅಧಿಕಾರ ಜೊತೆಗೆ ಪ್ರಯತ್ನ ಮಾಡಿದ್ರೆ ನಿಮಗೆ ರಾಜಕೀಯದಲ್ಲೂ ಕೂಡ ಉತ್ತಮ ಸ್ಥಾನ ಸಿಗುವಂಥ ಅವಕಾಶ ಇರುತ್ತೆ ಹಾಗಾಗಿ ಧನುರಾಶಿಯವರು ಸರ್ಕಾರಕ್ಕೆ ಏನೇ ಇದ್ದರೂ ಕೂಡ ನೀವು ಪ್ರಯತ್ನ ಮಾಡ್ತಾ ಇರ್ಬೋದು ಮುಂದಿನ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗೋದಿದೆ ನೀವು ಅದರ ಕಡೆ ಗಮನ ಕೊಡ್ಬೋದು ನಿಮ್ಮ ಮನೆಯಲ್ಲಿ ಏನಾದರೂ ರಿಜಿಸ್ಟ್ರೇಷನ್ನು ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ರೆ ಅದನ್ನು ನೀವು ಹ್ಯಾಂಡಲ್ ಮಾಡಿ ನಿಮ್ಮ ಕೈಯಲ್ಲಿ ಅದು ಯಶಸ್ಸಿಂದ ಮತ್ತು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತೀರಾ ಇನ್ನು ಮಕರ ರಾಶಿಯವರು ಮಕರ ರಾಶಿಯವ್ರಿಗೆ ಏನಪ್ಪ ಅಂತಂದರೆ ಮಕರ ರಾಶಿಯವ್ರಿಗೆ ಸ್ವಲ್ಪ ಈ ಸ್ವಭಾವದಲ್ಲಿ ಪರಿವರ್ತನೆ ಅಂದರೆ ಏರುಪೇರಾಗಿರ್ಬೋದು ಅಂದರೆ ಸಿಗರೆಟ್ ಸದೋಕ್ಕೆ ಶುರು ಅಂದರೆ ದುರ್ದಿನರ ಸಂಘ ಅಂತ ಹೇಳಲ್ಲ ಸಂಘದಿಂದಲೇ ಸ್ವಲ್ಪ ದುಶ್ಚಟಗಳು ಅಥವಾ ಕೆಲವು ಚಟಗಳು ಯಾವುದನ್ನು ಸಮಾಜ ಒಪ್ಕೊಳ್ಳೋದಿಲ್ಲವೋ ಆ ಥರದ್ದನ್ನು ನಿಮಗೆ ಅನ್ನಿಸ್ಬಹುದು ಅಥವಾ ಕೆಲವರಿಗಾಗಲಿ ಅದರಲ್ಲಿ ಇರಬಹುದು ಅದು ತಪ್ಪಲ್ಲ ಆದರೆ ಆರೋಗ್ಯಕ್ಕೆ ಅಂದರೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕೆಟ್ಟದಾಗದ ರೀತಿಯಲ್ಲಿ ಅಥವಾ ಪ್ರಭಾವ ಬೀರದೇ ರೀತಿಯಲ್ಲಿ ನಿಮ್ಮ ನಿಮ್ಮ ವೀಕ್ನೆಸ್ಗಳನ್ನ ಮೇಂಟೈನ್ ಮಾಡಿ ಜೊತೆಗೆ ಇನ್ನೊಂದು ದೊಡ್ಡ ವೀಕ್ನೆಸ್ ಏನಪ್ಪ ಅಂತಂದರೆ ಶನಿ ನಿಮ್ಮನ್ನು ತುಂಬ ಪರೀಕ್ಷೆ ಮಾಡ್ತಾ ಜೊತೆಗೆ ಗುರು ಕೂಡ ಈಗ ಗುರು ಚಾಂಡಲ ಯೋಗ ಇರೋದರಿಂದ ನಿಮಗೆ ನಿದ್ದೆಯಲ್ಲಿ ಸ್ವಲ್ಪ ಏರುಪೇರಾಗಿರುತ್ತೆ ಜೊತೆಗೆ ಎಲ್ಲೋ ಒಂದು ಕಡೆ ಒಂಟಿತನ ಕಾಡಬಹುದು ಯಾಕೆಂತಂದರೆ ಸಾಡೆ ಸಾತಿ ಶನಿ ಬಂದಾಗ ಎಂಥವ್ರಿಗೂ ಕೂಡ ಒಂಟಿತನ ಕಾಡಿಸ್ತಾನೆ ಮತ್ತು ಸಂಬಂಧಗಳನ್ನು ಬೇರ್ಪಡಿಸ್ತಾನೆ ಕೆಲವು ಸಂಬಂಧಗಳನ್ನ ಕಟ್ ಮಾಡಿರ್ತಾನೆ ಕೆಲವು ಸಂಬಂಧಗಳನ್ನು ಜೋಡಿಸಿರ್ತಾನೆ ಏನೇನೇನೋ ಮಾಡ್ತಾರೆ ಶನಿ ಸುಮ್ಮನೆ ಇರಲ್ಲ ಯಾಕೆಂದರೆ ತಪ್ಪು ಮಾಡಲಿ ಅಂತ ಎಲ್ಲನೂ ಮಾಡ್ತಿರ್ತಾರೆ ತಪ್ಪಾಡಿದ್ಮೇಲೆ ಅವರು ನಮಗೆ ಶಿಕ್ಷೆ ಕೊಡೋದಲ್ವ ಹಾಗಾಗಿ ಯಾವುದೇ ಕಾರಣಕ್ಕೂ ಟ್ರ್ಯಾಪ್ ಆಗಬೇಡಿ ಯಾಕೆಂದರೆ ಟ್ರ್ಯಾಪ್ ಆಗೋ ಎಲ್ಲ ಲಕ್ಷಣಗಳು ಮಕರ ರಾಶಿಯವರಿಗೆ ಇರೋದರಿಂದ ಅದು ಎಮೋಷನಲ್ ಟ್ರ್ಯಾಪ್ ಇರ್ಬೋದು ಫೈನಾನ್ಷಿಯಲ್ ಟ್ರ್ಯಾಪ್ ಇರ್ಬೋದು ಅಥವಾ ಎಜುಕೇಷ್ನಲ್ ಟ್ರ್ಯಾಪು ಇರುತ್ತೆ ಕೆಲವರು ಕೋರ್ಸಿಗೆ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ ಟ್ರ್ಯಾಪ್ ಆಗಿಬಿಟ್ಟಿರ್ತಾರೆ ಆ ಕಡೆ ಎಜುಕೇಷನ್ ಕಂಪ್ಲೀಟ್ ಆಗಲ್ಲ ಈ ಕಡೆ ಮದುವೆ ಆಗೋಲ್ಲ ಅಥವಾ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ ಎಂಗೇಜ್ಮೆಂಟ್ ಆಗಿರುತ್ತೆ ಆದರೆ ವೆಡ್ಡಿಂಗ್ ಆಗೋಕ್ಕೆ ಅವಕಾಶಗಳು ಸಿಗ್ತಿರಲ್ಲ ಆ ರೀತಿ ಇರ್ತೀರ ಕೆಲವರು ಮದುವೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಮಸ್ಯೆಯಲ್ಲಿ ಆಗ್ತಿರುತ್ತೆ ಕೆಲವ್ರು ಕೆಲಸಕ್ಕೆ ಸೇರಿದ್ರು ಕೂಡ ಇರಬೇಕಾ ಕಂಟಿನ್ಯೂ ಮಾಡಬೇಕಾ ಬೇಡವನ್ನೋ ಇರ್ತೀರ ಅದಕ್ಕೆ ಸೂಕ್ತವಾದ ವೈದ್ಯರು ಮನೋವೈದ್ಯರು ಅಥವಾ ಮ ಮಾರ್ಗದರ್ಶಕರು ಸಲಹೆಗಾರರನ್ನು ಕನ್ಸಲ್ಟ್ ಮಾಡಿ ಅಸ್ಟ್ರಾಲಜರ್ನು ಕೂಡ ಕನ್ಸಲ್ಟ್ ಮಾಡಿ ಯಾಕೆ ಅಂದರೆ ಅಸ್ಟ್ರಾಲಜನ್ ಸಿಗೋ ಡೇಟಾ ಒಂದು ಕಡೆ ಇರುತ್ತೆ ಮತ್ತು ಈ ವೈದ್ಯರು ಮನೋವೈದ್ಯರು ಜೊತೆಗೆ ಮಾರ್ಗದರ್ಶಕರದ್ದು ಕೂಡ ಕೇಳಿ ಮನೆಯವ್ರನ್ನೂ ಕನ್ಸಲ್ಟ್ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ ಇನ್ನು ಕೊನೆಯ ಎರಡು ರಾಶಿಗಳು ಯಾವುದು ಅಂತಂದರೆ ಕುಂಭರಾಶಿ ಕುಂಭರಾಶಿ ಅವ್ರಿಗೆ ಏನು ಅಂದರೆ ಆದಷ್ಟು ಸೈಲೆಂಟಾಗಿದ್ದು ಜೀವನವನ್ನು ಎಂಜಾಯ್ ಮಾಡಿ ಯಾಕೆ ಅಂತಂದರೆ ಸಾಡೆ ಸಾತಿ ಬಂದಿದೆ ನಿಜ ಪರೀಕ್ಷೆ ಸಮಯ ನಿಜ ಆದರೆ ಪರೀಕ್ಷೆ ಸಮಯದಲ್ಲಿ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಮಾಡಲಿಕ್ಕಾಗಲ್ಲ ಈಗೇನು ಅಂತಂದರೆ ಏನೇನು ಹಿಂದೆ ಮಾಡಿದ್ರೋ ಅದರದ್ದು ಅಕೌಂಟಿಂಗ್ ಅಥವಾ ಆಡಿಟಿಂಗ್ ನಡೀತಿರುತ್ತೆ ಈಗ ಸುಮ್ಮನೆ ಇದ್ಬಿಡಬೇಕು ಏನು ಪರಮಾತ್ಮ ನೀನು ಇಟ್ಟಂಗಿರಪ್ಪ ಎಲ್ಲ ನಿನ್ನ ಲೀಲೆ ಹರಿಚಿತ್ತ ಸತ್ಯ ನಾನು ನಿಮಿತ್ತ ಅಂದ್ಕೊಂಡು ಜೀವನದಲ್ಲಿ ಊಟ ತಿಂಡಿ ತಿಂದ್ಕೊಂಡು ಆದಷ್ಟು ಯಾವುದೇ ರಿಸ್ಕ್ ತಗೊಳ್ದಿರ ಯಾರಿಗೂ ಮಾರ್ಗದರ್ಶನ ಮಾಡ್ದಿರಾ ಮತ್ತು ಯಾರಿಗೂ ಈ ಬೇಲಿಗೆ ಸೈನ್ ಮಾಡೋದಾಗಲಿ ಅಥವಾ ಯಾರೋ ಒಬ್ಬರು ಲೋನ್ ತೊಗೊಳ್ತಿದ್ದಾರೆ ಅದಕ್ಕೆ ಶ್ಯೂರಿಟಿ ಹಾಕೋದು ಯಾವುದು ಮಾಡಬೇಡಿ ಇನ್ನೂ ಖರ್ಚುಗಳಿದೆ ನಿಮಗೋಸ್ಕರ ಖರ್ಚು ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡಿಕೊಳ್ಳಿ ನಿಮ್ಮ ಇಷ್ಟ ವರ್ಗದವ್ರಿಗೋಸ್ಕರ ಖರ್ಚು ಮಾಡಿ ಜೀವನದಲ್ಲಿ ಎಂಜಾಯ್ ಮಾಡಿ ಅಷ್ಟೇ ನಾನು ಹೇಳೋದು ಯಾಕೆ ಅಂತಂದರೆ ನೀವು ಈಗ ಮಾಡಬೇಕಾಗಿರುವಂಥದ್ದು ಜಸ್ಟ್ ಸರ್ವೈವ್ ಈ ಸಮಯ ಸರ್ವೈವ್ ಮಾಡಿಬಿಟ್ರೆ ಮುಂದೆ ಜೀವನ ಚೆನ್ನಾಗಿರುತ್ತೆ ನೀವೇನೇ ಪ್ರಯತ್ನ ಮಾಡಿ ಯಶಸ್ಸು ಆಗ್ತಿಲ್ಲ ಅನ್ಕೋಬೇಡಿ ಬಟ್ ಒಂದು ಪ್ರಯತ್ನ ಇನ್ನೊಂದಕ್ಕೆ ಕನೆಕ್ಟ್ ಆಗಿ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಆದರೆ ತಾಳ್ಮೆಯಿಂದ ನೀವಿದ್ದರೆ ಆದಷ್ಟು ಮೌನವಾಗಿದ್ದರೆ ನಿಮಗೆ ಬಹಳಷ್ಟು ಲಾಭ ಇದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವ್ರಿಗೆ ಏನು ಅಂತಂದರೆ ನೀವು ಮಾಡಿದಂಥ ಕ್ಯಾಲ್ಕುಲೇಷನ್ಗಳು ಅಥವಾ ನೀವು ಹಾಕಿದಂಥ ಒಂದಷ್ಟು ಏನು ಪ್ಲ್ಯಾನ್ಗಳು ಸ್ವಲ್ಪ ಏರಿಪೇರ್ ಆಗಬಹುದು ಯಾಕೆಂತಂದರೆ ಸಾಡೆ ಸಾತಿ ಎಂಟ್ರ್ ಆಯಿತು ಅಂತ ತಕ್ಷಣ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಅಲ್ಲಾಡಿಸ್ತಾನೆ ಪರಮಾತ್ಮ ಅಂದರೆ ಅಲ್ಲೋಲಕ್ಕೆ ನಾನು ಬಂದಿದ್ದೀನಿ ಆಗಿದ್ದೀನಿ ಅಂತ ಕಾಲಿನ ಬಗ್ಗೆ ಸ್ವಲ್ಪ ಹುಷಾರಾಗಿಟ್ಕೊಳ್ಳಿ ಯಾಕಂದರೆ ಶನಿ ಬಂದ ತಕ್ಷಣವೇ ಕಾಲು ಆಮೇಲೆ ಹೊಟ್ಟೆ ಭಾಗ ಆಮೇಲೆ ತಲೆ ಅಂತ ಹೇಳ್ತಾರೆ ಕೆಲವ್ರು ಹೇಳೋ ಪ್ರಕಾರ ತಲೆ ಆಮೇಲೆ ಹೊಟ್ಟೆ ಆಮೇಲೆ ಕೊನೆಯಲ್ಲಿ ಕಾಲು ಅಂತ ಒಬ್ಬೊಬ್ಬರಿಗೂ ಒಂಥರ ಯಾಕೆಂದರೆ ಗೃಹಗತಿಗಳು ಒಂಥರ ಫಿಂಗರ್ ಪ್ರಿಂಟ್ ಇದ್ದಂಗೆ ಎಲ್ಲರ ಮೇಲೂ ಒಂದೇ ಥರ ಪ್ರಭಾವ ಬೀರ್ತಾರೆ ಅಂತಲ್ಲ ನಾವು ಹೇಳ್ತಿರೋಂಥದ್ದು ಅನುಭವದಿಂದ ಹಾಗಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ ಮೀನರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಮತ್ತು ವಿದೇಶಕ್ಕೆ ಅಥವಾ ಪರದೇಶಕ್ಕೆ ಅಥವಾ ಪರ ರಾಜ್ಯಕ್ಕೆ ಏನಾದರೂ ನೀವು ಹೋದರೆ ಊಟದ ಬಗ್ಗೆ ಹುಷಾರಾಗಿರಿ ಊಟದಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು ನಿಮ್ಮ ಲಗೇಜ್ಗಳ ಬಗ್ಗೆ ಹುಷಾರಾಗಿರಿ ಕಳ್ಕೊಳ್ಳುವಂಥ ಅವಕಾಶ ಜಾಸ್ತಿ ಇರುತ್ತೆ ಆದರೆ ವಸ್ತುಗಳೇ ಪರವಾಗಿಲ್ಲ ವ್ಯಕ್ತಿಗಳನ್ನ ದಯವಿಟ್ಟು ಕಳ್ಕೊಬೇಡಿ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕಾಣಬೇಕು ಜೊತೆಗೆ ಇದು ಬಿಹೇವಿಯರ್ ಮಾಡಿಫಿಕೇಶನ್ ಅಂತ ಅನ್ಕೋಬೇಕು ಜ್ಯೋತಿಷ್ಯ ಅಂತಂದರೆ ಬರೀ ಕಷ್ಟಗಳ ಬಗ್ಗೆ ಹೇಳೋಲ್ಲ ಅದು ಕಷ್ಟಕ್ಕೆ ಯಾವ ರೀತಿ ಪರಿಹಾರ ಇದೆ ಅದನ್ನು ಕೂಡ ತಿಳಿಸ್ತೀವಿ ಹಾಗಾಗಿ ನೀವೊಂಚೂರು ಏನಾದರೂ ಹಣ ಮತ್ತು ಒಂದು ಒಡವೆ ವಸ್ತ್ರ ತುಂಬ ಬೆಲೆ ಬಾಳೋ ವಸ್ತುಗಳನ್ನೇನಾದರೆ ಅದನ್ನು ಸುಭದ್ರವಾಗಿ ಒಂದು ಕಡೆ ನಂಬಿಕೆಗೆ ಅರ್ಹದವರ ಜೊತೆಗೆ ಇಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಸೊ ಹಾಗಾಗಿ ಇದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು ಇದಾದ ಮೇಲೆ ಬಹಳ ಮುಖ್ಯವಾಗಿ ಒಂದು ವಿಚಾರ ಜನ್ರಲಾಗಿ ಏನು ಹೇಳ್ತೀನಿ ಅಂತಂದರೆ ಯಾರ್ಯಾರು ಯಾವ್ಯಾವ ಮಾಸದಲ್ಲಿ ಅಥವಾ ಯಾವ ಪಂಚಾಂಗವನ್ನು ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಯಾರೋ ಏನೋ ಮಾಡ್ತೀನಿಬಿಟ್ಟು ನಾವು ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಕಾಲಾಯ ತಸ್ಮೈ ನಮಃ ನಮ್ಮ ನಮ್ಮ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ನಾವು ಮಾಡಿದ ಕರ್ಮ ನಮಗೇ ಫಲ ಸಿಗುತ್ತೆ ಹಾಗಾಗಿ ಜೀವನದಲ್ಲಿ ಯಾವತ್ತೂ ನಮ್ಮ ಜೀವನವನ್ನು ಬೇರೆಯವ್ರ ಕಂಪೇರ್ ಮಾಡ್ಕೋಬಾರ್ದು ಯಾವುದೇ ರೀತಿ ಕಾಂಪಿಟಿವ್ ಮಾಡೋಕ್ಕೋಗ್ಬಾರ್ದು ಕಾಂಪಿಟೇಷನ್ ಬೇಡವೇ ಬೇಡ ಕೋಆಪರೇಷನ್ ಇರಬೇಕೇ ಹೊರತು ಸಂಸಾರದಲ್ಲಿ ಜೀವನದಲ್ಲಿ ಸಮಾಜದಲ್ಲಿ ಕಾಂಪಿಟೇಷನ್ ಮಾಡೋದು ಆಮೇಲೆ ರಿವೆಂಜ್ ಪಾಲಿಟಿಕ್ಸ್ ಮಾಡೋದು ಯಾಕೆಂದರೆ ರಿವೆಂಜ್ ಪಾಲಿಟಿಕ್ಸಲ್ಲಿ ಈಗ ಸರ್ಕಾರ ಬದಲಾಗಿದೆ ಮತ್ತು ಮುಂದಿನ ವರ್ಷ ಲೋಕಸಭಾ ಎಲೆಕ್ಷನ್ ಬೇರೆ ಇದೆ ಈಗ ಕರ್ನಾಟಕ ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಾಗಿ ಇವತ್ತು ನಿನ್ನೆ ತಾನೇ ಪ್ರಮಾಣತನ ಸ್ವೀಕಾರಗಳು ಅದೆಲ್ಲ ಆಗಿದೆ ಆದರೆ ಒಂದು ಏನಪ್ಪ ಅಂತಂದರೆ ಜ್ಯೋತಿಷ್ಯ ಏನಿರುತ್ತೆ ನಿಮಗೆ ಕೊಟ್ಟಿರೋ ಹಣ ಅಧಿಕಾರ ಜೊತೆಗೆ ಜನ ಆಶೀರ್ವಾದ ಜನಬಲ ಹಣಬಲ ದೈವಬಲ ಏನು ಅಂತಂದರೆ ಸಮಾಜವನ್ನು ಬೆಳೆಸಬೇಕು ಆಗಲಿಲ್ವಾ ಸುಮ್ಮನೆ ಇರಬೇಕಾದ್ರೆ ಸಮಾಜ ಒಡೆಯುವಂಥ ಕೆಲಸ ಮಾಡಿದ್ರೆ ಏನಾಗುತ್ತೆ ಅದರ ಪ್ರತಿಫಲ ಕಾನೂನಿಂದ ಬಚಾವಾದರೂ ಕೂಡ ಕರ್ಮದಿಂದ ಬಚಾವಾಗಕ್ಕಾಗಲ್ಲ ಅದಕ್ಕೋಸ್ಕರ ಲೈಫ್ ಈಸ್ ಫುಲ್ ಆಫ್ ಚಾಯ್ಸ್ ಅಂತಾರೆ ಬಟ್ ಚೂಸ್ ವೈಸ್ಲಿ ಯಾರು ಮಾತು ಕೇಳಬೇಕು ಯಾರನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು ಮತ್ತು ಯಾರ ಕೈಯಲ್ಲಿ ಯಾವ ಕೆಲಸ ಮಾಡಿಸ್ಬೇಕು ಯಾಕೆಂದರೆ ಸಮಾಜ ಸೇವೆ ಮಾಡೋದು ದೊಡ್ಡ ತಪಸ್ಸಿದ್ದಂಗೆ ಅದಕ್ಕೆ ಹೇಳ್ತಾ ಇಲ್ಲ ಒಬ್ಬ ರಾಜ ಆದರೆ ಅವನೊಂಥರ ದೇವರಿದ್ದಂಗೆ ರಾಜ ಪ್ರತ್ಯಕ್ಷ ದೈವ ಅಂತಾರೆ ಅಂದರೆ ಶಾಸ್ತ್ರಕಾರರು ಆ ನಂಬಿಕೆ ಇಟ್ಕೊಂಡಿರೋರು ಯಾಕೆಂದರೆ ಅವ್ರು ತಗೊಳ್ಳೋವಂಥ ನಿರ್ಧಾರಗಳು ಇಡೀ ಪ್ರಜೆಗಳ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಯಾರ್ಯಾರು ಆಡಳಿತದಲ್ಲಿದ್ದೀರೋ ಒಂದು ಮನವಿ ಏನು ಅಂತಂದರೆ ಜ್ಯೋತಿಷ್ಯವನ್ನು ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕೇಳುವಂಥದ್ದಲ್ಲ ನಾವು ಗೆಲ್ತೀವ ಸೋಲ್ತೀವ ಅಧಿಕಾರಕ್ಕೆ ಬರ್ತೀವ ಅಂತ ಕೇಳೋದಲ್ಲ ಬಂದ ಮೇಲೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಯಾಕೆಂದರೆ ಪ್ರಜೆಗಳ ರಕ್ಷಣೆ ಪ್ರಜೆಗಳ ಸೇವೆ ಇದೆಯಲ್ಲ ಅದು ಯಾವ ದೇವರ ಕೆಲಸ ದೇವರ ಸೇವೆಗಿನ ಕಡಿಮೆ ಇಲ್ಲ ಹಾಗಾಗಿ ಇದೊಂದು ಮನವಿ ದಯಮಾಡಿ ನಮ್ಮ ಕರ್ಮಭೂಮಿಯಾದಂಥ ಕರ್ನಾಟಕ ಕರ್ಮಭೂಮಿ ಅಂತ ಭಾರತ ದೇಶದಲ್ಲಿ ಯಾರ್ಯಾರು ಆಡಳಿತ ಮಾಡ್ತಾಯಿದ್ದೀರೋ ಇದೊಂದು ಚೂರು ಗಮನದಲ್ಲಿರೋ ಯಾಕೆಂದರೆ ಹಣ ಅಧಿಕಾರ ಜೊತೆಗೆ ಸ್ವಲ್ಪ ಅಹಂಕಾರನೂ ಬರುತ್ತಂತೆ ಅದು ಆರೋಗ್ಯಕರವಾದಂಥ ಅಹಂಕಾರ ಇರಲಿ ಅದೇನಾದ್ರೂ ಮಿತಿ ಮೀರಿತು ಅಂತಂದರೆ ನಿಮ್ಮನ್ನೇ ಅದು ಪೂರ್ತಿ ಮುಳುಗಿಸ್ಬಿಡುತ್ತೆ ಹಾಗಾಗಿ ಜ್ಯೋತಿಷ್ಯ ಕೆಲಸ ಏನು ಅಂತಂದರೆ ಮಾರ್ಗದರ್ಶನ ದಯಮಾಡಿ ಯಾವುದೇ ಕಾರಣಕ್ಕೂ ಸಮಾಜದ ಘಾತುಕ ಶಕ್ತಿಗಳನ್ನು ಬೆಳೆಸಬೇಡಿ ಅಂದರೆ ಸಮಾಜ ಘಾತುಕ ಶಕ್ತಿಗಳು ನೂರಾವಂದು ಜನ ಇದ್ದರೂ ಕೂಡ ಐದು ಜನ ಧರ್ಮ ಇದ್ದಂಥ ಪಾಂಡವರನ್ನ ಅವ್ರು ಗೆಲ್ಲಕ್ಕಾಗಲಿಲ್ಲ ಹಾಗಾಗ್ಲಿ ಧರ್ಮದಂಡವನ್ನು ಧರ್ಮವನ್ನು ಹಿಡಿದು ಧರ್ಮದ ರೀತಿಯಲ್ಲಿ ಆಡಳಿತ ಮಾಡದೆ ಭಾಳ ಒಳ್ಳೆಯದು ಇದು ಗ್ರಹಗತಿಗಳು ಕೂಡ ತೋರಿಸುತ್ತೆ ನಾವು ಪ್ರಜೆಗಳಾದರೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ ಏನು ಅಂದರೆ ಕೇವಲ ರಾಜಕಾರಣಿಗಳು ಅಧಿಕಾರಿಗಳೇ ಮಾಡಲಿ ಅಂತಲ್ಲ ನಾವು ಪ್ರಜೆಗಳು ಕೂಡ ಯಾವಾಗಲೂ ಕೂಡ ಸರ್ವಧರ್ಮ ಸಮನ್ವಯತೆಯನ್ನು ಮತ್ತು ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಂಡು ನಾವು ಬದುಕಬೇಕಾಗತ್ತೆ ಯಾಕೆ ಅಂತಂದರೆ ದುಡಿದು ತಿನ್ನೋನು ಯಾವತ್ತಿದ್ರೂ ಆರೋಗ್ಯವಾಗಿರ್ತಾನೆ ಸರ್ಕಾರ ಏನೋ ಕೊಡುತ್ತೆ ತಗೊಳ್ಳೋದು ಅದು ಅವರವ್ರ ಪ ವೈಯಕ್ತಿಕ ವಿಚಾರ ಆದರೆ ನಾವು ಸಮಾಜ ಬಗ್ಗೆ ಯಾರು ಉತ್ತಮವಾದಂತಹ ಮತ್ತು ವಿಶಾಲವಾದ ಮನೋಭಾವವನ್ನು ಇಟ್ಕೊಂಡಿದ್ದೀವಿ ಆದಷ್ಟು ನಾವು ಸಮಾಜಕ್ಕೆ ಕೊಡೋದನ್ನು ಕಲಿಬೇಕು ಯಾಕಂದರೆ ತುಂಬ ಜನ ಸಮಾಜ ತಗೊಳ್ತಾರೆ ತಗೊಂಡ ಮೇಲೆ ಅದನ್ನು ಅರಗಿಸ್ಕೊಳ್ಬೇಕಲ್ಲ ಮತ್ತು ಸಮಾಜ ವಾಪಸ್ಸು ನಿಮ್ಮಿಂದ ತಗೊಳುತ್ತೆ ಇದು ಪ್ರಕೃತಿ ನಿಯಮ ಏನು ಅಂದರೆ ನಮಗೆ ಕೊಡೋದು ಗೊತ್ತಿರಬೇಕು ತಗೊಳ್ಳೋದು ಗೊತ್ತಿರಬೇಕು ಕೆಲವರು ಬರೀ ಇನ್ಕಮಿಂಗ್ ಇರತ್ತೆ ಔಟ್ ಗೋಯಿಂಗ್ ಇರಲ್ಲ ಆದರೆ ಮುಂದಿನ ಜನಮ ಏನಾನ ಇದ್ದರೆ ಅಥವಾ ಮನುಷ್ಯನಾಗೇ ಇದ್ದರೆ ದುಡಿತಾ ಇರ್ತಾರೆ ಆದರೆ ಯಾವುದೇ ರೀತಿ ಲಾಭ ಆಗೋಲ್ಲ ಯಾಕೆ ಅಂದರೆ ಅವರು ಶ್ರಮ ಅಷ್ಟು ಪಡಲೇಬೇಕು ಅದಕ್ಕೋಸ್ಕರನೇ ಕರ್ಮಸಿದ್ಧಾಂತ ಅರ್ಥ ಮಾಡ್ಕೊಳ್ಳಿ ಅಧಿಕಾರ ಇದ್ದಾಗ ದುರುಪಯೋಗ ಪಡಿಸ್ಕೊಳ್ಬೇಡಿ ಸದ್ವಿನಿಯೋಗ ಆಗದಿದ್ದರೂ ಪರವಾಗಿಲ್ಲ ದುರ್ವಿನಿಯೋಗ ಆಗಬಾರ್ದು ಅದಕ್ಕೋಸ್ಕರ ಇದಕ್ಕೆ ಪ್ರಜೆಗಳು ಮತ್ತು ಆಡಳಿತ ಆಡಳಿತ ಮಾಡ್ತಾ ಇರೋಂಥ ಪ್ರಭುಗಳು ಎಲ್ಲರೂ ಕೂಡ ಸಮನ್ವಯತೆಯಿಂದ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಬದುಕೋಣ ಜ್ಯೋತಿಷ್ಯ ಇರೋಂಥ ಸಮಾಜ ಕಟ್ಟೋದಕ್ಕೆ ಮತ್ತು ಎಲ್ಲರೂ ಅಭಿವೃದ್ಧಿಯನ್ನು ಹೊಂದಬೇಕು ಅವರವರ ಅನುಕೂಲಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ದಿವಾನರಾಗ್ಬಿಟ್ರೆ ಸಮಾಜ ಅದು ಏರುಪೇರಾಗ್ಬಿಡುತ್ತೆ ಯಾರ್ಯಾರು ಯಾವ್ಯಾವ ಸಾಮರ್ಥ್ಯ ಇದೆಯೋ ಅದಕ್ಕೆ ಕೆಲಸ ಮಾಡಬೇಕು ಇವತ್ತಿನ ದಿನ ಎಲ್ಲರೂ ಹೇಳ್ತಾರೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅಂತ ನಿರುದ್ಯೋಗ ಸಮಸ್ಯೆ ಖಂಡೋತ್ತೆ ಇಲ್ಲ ಕೆಲಸ ಮಾಡೋ ವಿಧಾನ ಗೊತ್ತಿಲ್ಲ ಟ್ರೈನಿಂಗ್ ಇಲ್ಲ ಯಾವುದೇ ರೀತಿ ಓರಿಯೆಂಟೇಷನ್ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಕೆಲಸ ಮಾಡೋರಿಲ್ಲ ನಾನು ಒಂದೆರಡು ಉದಾಹರಣೆ ಕೊಡಬೇಕು ತರಕಾರಿ ಮಾರೋದಕ್ಕೆ ಅಂತ ಬಂದಿರ್ತಾರೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿರಲ್ಲ ಬೇಕಾದ್ರು ತಗೊಳ್ಳಿ ಬೇಡ ಅಂದರೆ ಬಿಡಿ ಅಂದೇನು ಬೈ ಫ್ರಸ್ಟ್ರೇಷನ್ ನಾನು ಡೆಸ್ಪ್ರೇಷನ್ ಕೆಲಸಕ್ಕೆ ಬಂದಿರ್ತಾರೆ ಕೆಲಸಕ್ಕೆ ಬಂದಮೇಲೆ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಅವರ ಸಾಮರ್ಥ್ಯ ಯೋಗ್ಯತೆಗೆ ನೋಡಿ ಕೆಲಸ ಕೊಡೋರು ಅದಕ್ಕೆ ನೋಡಿನೇ ವಿದ್ಯೆ ಕೊಡೋರು ವಿದ್ಯೆಗೆ ತಕ್ಕಂಥ ಒಂದು ಸ್ಥಾನಮಾನವನ್ನು ಕೊಡುವಂಥವ್ರು ಜೊತೆಗೆ ಸಾಮರ್ಥ್ಯಕ್ಕನುಕೊಡೋ ಸ್ಥಾನ ಈಗ ಹಂಗಲ್ಲ ಈಗ ಯಾರು ಯಾವ ಸ್ಥಾನ ಬೇಕಾದ್ರೂ ಯಾವ್ಯಾವ ಮೂಲಕ ಬೇಕಾದ್ರೂ ಪಡ್ಕೊಳ್ಬೋದು ಅಂದರೆ ಸಮಾಜ ಒಂದು ಕ್ರಮಬದ್ಧವಾಗಿದ್ದರೆ ಎಲ್ರಿಗೂ ಅನುಕೂಲ ಇದು ಹೆಂಗೆ ಅಂದರೆ ಬೆಂಗಳೂರು ಸಿಟಿ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಎಲ್ಲರೂ ನಾನು ತಾ ಮುಂದು ತಾನು ಮುಂದು ಅಂತಂದ್ರೆ ಯಾರೂ ಹೋಗೋಕ್ಕಾಗಲ್ಲ ಒಂದು ವ್ಯವಸ್ಥಿತವಾಗಿ ಹೋದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಇದು ಒಂದು ಮನವಿ ಒಬ್ಬ ಜ್ಯೋತಿಷಿಯಾಗಿ ಏನು ಅಂದರೆ ಸಮಾಜ ನಮ್ಮದು ನಾವೆಲ್ಲ ಒಂದು ಈ ಸಮಾಜ ನಮ್ಮದು ಅನ್ನೋ ಒಂದು ನಂಬಿಕೆಯಿಂದ ಈ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿದೆ ತಿಳಿಸುವಂಥ ಒಂದು ಅವಕಾಶ ಕೊಟ್ಟಂತಹ ಜಿ ಕನ್ನಡ ವಾರ್ತಾ ವಾಹಿನಿಯ ಸಮಸ್ತ ಆಡಳಿತ ಮಂಡಳಿಯವ್ರಿಗೂ ಜೊತೆಗೆ ವೀಕ್ಷಕರಾದಂಥ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಬೆಂಬಲವನ್ನು ಮತ್ತು ಸಲಹಾ ಒಂದು ಇದಕ್ಕೆ ನಿಮ್ಮ ಒಂದು ಶುಭ ಆರೈಕೆಗಳನ್ನು ಮಾಡಿ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ತಾ ಇರೋದ್ರಿಂದ ನಿಮಗೂ ಕೂಡ ನನ್ನ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ನೆಲೆಸ್ತಾ ಇದ್ದೀನಿ ಮತ್ತು ಮುಂದಿನ ವಾರ ಹೊಸ ಒಂದು ವಿಚಾರ ತಗೊಂಬಂದು ತಮ್ಮೊಂದಿಗೆ ನಾನು ನನ್ನ ಜ್ಞಾನವನ್ನು ಏನು ಭಗವಂತ ಕೊಟ್ಟಿದ್ದಾನೆ ಆ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಎಲ್ರಿಗೂ ಶುಭವಾಗಲಿ ಈ ವಾರ ಯಾರ್ಯಾರು ಶುಭ ಕಾರ್ಯಗಳು ಮಾಡ್ತಾ ಇದ್ದೀರೋ ಜಿ ಕನ್ನಡ ವಾರ್ತಾ ವಾಹಿನಿಯ ಸಮಸ್ತ ತಂಡದವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳು ನಮಸ್ಕಾರ ಇದೀಗ ನಿಮ್ಮ ಈ ವಾರದ ಭವಿಷ್ಯದ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ